ನಮಸ್ಕಾರ, ನಾನು ಕೆಜೆಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇವತ್ತು ಮಂಥನ ಕಾರ್ಯಕ್ರಮದಲ್ಲಿ ಲೇಖಕರು, ರಂಗಕರ್ಮಿಗಳು, ಹಿರಿಯ ಸಾಹಿತಿಗಳು ಮತ್ತು ಬ್ಯಾಂಕ್ ನೌಕರರು ಆಗಿರುವಂತಹ ಈ ಕನ್ನಡ ನಾಡಿನ ಹಿರಿಯ ಗೌರವಪೂರ್ಣವಾದಂತಹ ವ್ಯಕ್ತಿ ಬಂದಿದ್ದಾರೆ. ಅವರೇ ಸೋಮಶೇಖರ್ ರಾವ್. ಬನ್ನಿ, ಅವ್ರನ್ನ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಚಲನಚಿತ್ರಗಳಲ್ಲಿ ಸುಮಾರು 52 ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದೀರಿ. ಹೌದು. ಸೊ ಯಾಕೆ ಇನ್ನೂ ಅಷ್ಟು ಸಿನಿಮಾಗಳಲ್ಲಿ ನೀವು ನಟನೆ ಮಾಡ್ಬೋದಿತ್ತು, ಮತ್ತು ಅದೇನು ಅವಕಾಶ ಸಿಗಲಿಲ್ಲ ಅಂತನಾ, ಅಥವಾ ಸಾಕು ಅಂತ ಸುಮ್ಮನಾದ್ರ, ಅಥವಾ ಹೇಗೆ? ಇಲ್ಲ, ಅವಕಾಶಗಳಿತ್ತು. ಆದರೆ ನಾನು ಬೇರೆ ಕಡೆಗೆ ನನ್ನ ಗಮನ ಹರಿಸ್ಬಿಟ್ಟೆ. ಒಂದು, ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕು. ನನಗೆ ಸಾಹಿತ್ಯ ಕಡೆ ಸ್ವಲ್ಪ ಒಲಿವಿತ್ತು. ನಾನು ಬ್ಯಾಂಕಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಿಂದ ನನಗೆ ಏನಾರು ವೇಳೆ ಸಿಕ್ಕರೆ ಏನಾರು ಮಾಡೋಣ ಸಾಹಿತ್ಯ ಸೇವೆ ಅಂತ ಆಗಲಿಂದ ಅಂದ್ಕೊಂಡಿದ್ದೆ. ಆದರೂ ನನಗೆ ವಿರಾಮ ಸಿಕ್ಕಿರಲಿಲ್ಲ. ಈಗ ಇದನ್ನು ಮುಗಿಸ್ದಂಗೆ ಆಯಿತು. ಒಂದು 50-51 ಸಿನಿಮಾ ಮಾಡಿದಾಗಾಯಿತು. ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡಿದೆ. ಒಂದೆರಡು ಕಾದಂಬರಿಗಳು, 4-6 ಸಂಪಾದನಾ ಗ್ರಂಥಗಳು, ಹೀಗೆ ಇವತ್ತಿಗೆ ಒಟ್ಟು 25 ಪುಸ್ತಕಗಳಾಗ್ತಾಯಿದೆ. ಈಗ ಅಂದರೆ ಈಗ ಮತ್ತೆ ನೀವು ಸಿನಿಮಾದ ರಂಗದಲ್ಲಿ ಆ ಸಮಯದಲ್ಲಿ ಮತ್ತೆ ತೊಡಗಿಸ್ಕೊಳ್ಬೇಕು ಅನ್ನೋ ತೃಪ್ತಿ, ಅಥವಾ ಅದು ಸಿಗಲಿಲ್ವಾ ಅಂತ ಆ ಚಿತ್ರದಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ನಿಮ್ಗೆ ಅಷ್ಟೊಂದು ತೃಪ್ತಿ ಆಗಲಿ ಅಥವಾ ಆಸಕ್ತಿ ಆಗಲಿ ಮುಂದುವರಿಲಿಲ್ವಾ? ಇಲ್ಲ, ಹಾಗೇನಿಲ್ಲ ನನಗೆ ತೃಪ್ತಿ. ರಂಗಭೂಮಿ ಹಿನ್ನೆಲೆ ಇರುವಂಥವ್ರು ಸಿನಿಮಾಗಳಲ್ಲಿ ಅಷ್ಟೊಂದು ಆಸಕ್ತಿ ತೋರೋದಿಲ್ಲ. ಅದಕ್ಕೂ ಅನೇಕ ಕಾರಣಗಳು ಆ ಥರದ್ದಿರುತ್ತೆ. ರಂಗಭೂಮಿಲಿ ಸಿಗುವಂಥ ಸುಖ ಸಿನಿಮಾದಲ್ಲಿ ಸಿಗದೇ ಇರಬಹುದು. ಆದರೂ ಸಿನಿಮಾದಲ್ಲಿ ಅದು ತುಂಬ ಒಳ್ಳೆಯ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿ ಒಳ್ಳೆಯ ಪಾತ್ರಗಳನ್ನು ಮಾಡಿ ನಾನು ಕರ್ನಾಟಕದ ಸರ್ಕಾರದ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ತೊಗೊಂಡಿದ್ದೀನಿ. ಮಿಥಿರಿಯ ಸೀತೆಯಲ್ಲಿ ಬರ್ಕ್ಲಿ ತರಂಗಿಣಿ ಅವಾರ್ಡ್ ತೊಗೊಂಡಿದ್ದೀನಿ. ಆದರೆ ನನಗೆ ನೀವು ಆಗಲೇ ಹೇಳಿದ ಹಾಗೆ ನನಗೆ ಸಿನಿಮಾಕ್ಕಿಂತ ನಾಟಕದ ಕಡೆ ಸ್ವಲ್ಪ ಹೆಚ್ಚು ಒಲವು. ಯಾಕೆಂದರೆ ಥಿಯೇಟ್ರ್ ಅಂದರೆ ಒಂದು ರಿಯಲ್ ಇರೋದು ಎಕ್ಸ್ಪೀರಿಯನ್ಸ್. ಎಷ್ಟು ಈ ಜರ್ನಿ, ಸುಮಾರು ಎಷ್ಟು ವರ್ಷ ನೀವು ಸಿನಿಮಾ ರಂಗದಲ್ಲಿ ತೊಡಸ್ಕೊಂಡಿದ್ದು? ಸಿನಿಮಾ ರಂಗದಲ್ಲಿ ನಾನು ಪ್ರಾರಂಭ ಮಾಡಿದ್ದೆ 75 TS ರಂಗ ಅಂತ ಅವರು ಮಾಡಿದ ಮೊದಲನೇ ಚಿತ್ರ ಕೃಷ್ಣ ಆಲರಹಣಿ ಅವರ ಒಂದು ಕೃತಿ ಗೀಜಗನಗೂಡು ಅಂತ, ಅದರಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ ಅವರೇ ರಂಗ ಅವರೇ ಮಾಡಿದ ಸಾವಿತ್ರಿ ಅನ್ನತಕ್ಕಂಥ ಒಂದು ಸಿನಿಮಾದಲ್ಲಿ ಒಂದು ಮುಖ್ಯವಾದ ದೇಸಾಯಿ ಪಾರ್ಟ್ ಮಾಡಿದ್ದೆ. ಆ ಎಲ್ಲ ಸಿನಿಮಾಗಳಿಗೂ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದು, ನನಗಲ್ಲ ಸಿನಿಮಾಗೆ. ಹಾಗೇನೂ ಮಾಡಿಕೊಂಡು ಸುಂದರ ಸ್ವಪ್ನಗಳಂತ ಮಾಡಿದೆ. ಅದು ಬಾಲಚಂದರು ತಮಿಳುನಾಡಿನಿಂದ ಬಂದು ಕನ್ನಡದ ವರ್ಷನ್ನು ಸುಲತ್ತಾ ನೆನಕ್ಕಿರೈ ಅದಕ್ಕೆ ಮಾಡಿದರು. ಅದರೊಳಗೆ ಭಾಳ ಮುಖ್ಯವಾದ ಪಾತ್ರ ಕೊಟ್ಟರು. ನನಗೆ ತುಂಬ ಇಷ್ಟವಾಯಿತು, ತುಂಬ ಸಂತೋಷದಲ್ಲಿ ಮಾಡಿದ್ದೇನೆ. ಹಾಗೆ ಅನೇಕ ಚಿತ್ರಗಳನ್ನು ಬಹಳ ಖುಷಿಯಾಗಿ ನಾನು ಮಾಡಿರೋದು ಉಂಟು. ಎಸ್ ಸರ್, ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗ ನೀವು ಸಿನಿಮಾ ಚಿತ್ರರಂಗದಲ್ಲಿ 4 ಕಾಲ ನೀವು ತೊಡಸ್ಕೊಂಡಿದ್ದೀರಿ. ಈ ಜರ್ನಿಯಲ್ಲಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿರುವಂಥ ಕುಂದುಕೊರತೆಗಳು ಮತ್ತು ಲೋಪದೋಷಗಳನ್ನು ಏನು ಕಂಡ್ರಿ ನೀವು? ಲೋಪದೋಷಗಳಂತ ಹೇಳಿ ಪಟ್ಟಿ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ. ಯಾಕೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಳ್ಳೆಯದು ಇರ್ತದೆ, ಅಷ್ಟು ಒಳ್ಳೆಯದು ಅಲ್ಲ ಅಂತಕ್ಕಂಥದ್ದು ಇರುತ್ತೆ. ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗ ಇದೆಯಲ್ಲ, ಸಾಮಾನ್ಯವಾದಲ್ಲ, ಇದು ತುಂಬ ಒಳ್ಳೆಯ ಹೆಸರು ಮಾಡಿದೆ. 1934 ಸತೀ ಸುಲೋಚನ ಮಾಡಿದ್ದು, ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಮಾಡಿದ್ದು, ಅಲ್ಲಿಂದ ಹಿಡಿದು ಇಲ್ಲಿಯ ಈಗಿನ ದಿವಸದ ತನಕ ಆಗಿರುವಂತಹ ಬದಲಾವಣೆಗಳನ್ನು ನೋಡಿದರೆ ಕ್ರಾಂತಿಕಾರಕವಾದ ಬದಲಾವಣೆ. ತಾಂತ್ರಿಕವಾಗಿ ಬೇರೆ ಇತರ ದೃಷ್ಟಿಗಳಿಂದ ತುಂಬ ಒಳ್ಳೆಯ ಕೆಲಸಗಳಾಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಬೇಸರ ತರುವಂತಹ ಪ್ರಸಂಗಗಳಿದ್ದಿರಬಹುದು. ನಿಮಗೇನಾದರೂ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಇಲ್ಲ ಅಲ್ಲಿನ ಬೆಳವಣಿಗೆಗಳನ್ನ ಕಂಡು, ಅಥವಾ ಬೆಳವಣಿಗೆ ಅಂದರೆ ಅಲ್ಲಿನ ಚಿತ್ರಣಗಳನ್ನ ಕಂಡು ಭ್ರಮ ನಿರಸ ಆಗುವಂಥದ್ದೇನಾದರೂ ಆಗಿದೆಯಾ, ಅಥವಾ ಹೇಗೆ ಅಂತ? ನನಗೆ ಹಾಗೆ ಭ್ರಮ ನಿರಸನ ಆಗಿದೆ ಅಂತೇನು ಹೇಳೋದಕ್ಕೆ ಯಾವುದು ಇಲ್ಲ. ಆದರೆ ಒಂದು ಸೇರಿಸಬೇಕಾದ್ದೇನು ಅಂದರೆ,
ಇನ್ನೊಂದು ಸ್ವಲ್ಪ ಚಿತ್ರಗಳಲ್ಲಿ ವಾಸ್ತವತೆಯನ್ನು ಹೆಚ್ಚು ಕಾಣಿಸುವಂಥದ್ದು ಬರಬೇಕು. ನಾವು ಯಾವುದೋ ಒಂದು ಮಾಯಾ ಲೋಕಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಒಂದು ಮ್ಯಾಜಿಕ್ ಕಾರ್ಪೆಟ್ ಮೇಲೆ ಕೂಡಿಸಿ ನೈಜತೆ ಇರಲ್ಲ ಅಂತೀರ? ನೈಜತೆ ಇಲ್ಲದೇ ಇರೋ ಥರದ್ದು, ಆಮೇಲೆ ಬರೀ ಭಾಗಗಳನ್ನು ತೋರಿಸ್ಕೊಂಡು. ಯಾರು ಅವನು ಒಬ್ಬ ಒಳ್ಳೆಯ ನಟ, ಅವನಿಗೆ ಒಂದು ದೇಹ ಭಾಷೆ ಇದೆ, ಮಾತಿನ ವೈಖರಿ ಇದೆ, ಕಣ್ಣು ಮೂಗು ಕಿವಿ ಎಲ್ಲವೂ ಕೆಲಸ ಮಾಡುತ್ತೆ. ಇದೆಲ್ಲವನ್ನು ಸೂಚಿಸುವಂತಹ ಕಾಣಿಸುವಂತಹ ಪ್ರದರ್ಶನಕ್ಕೆ ಸಾಧ್ಯವಾಗುವಂತಹ ಸಿನಿಮಾಗಳು ನಮ್ಮಲ್ಲಿ ಹೆಚ್ಚಾಗಿ ಬರ್ತಾ ಇಲ್ಲ. ಎಲ್ಲೋ ಅಲ್ಲೊಂದು ಎಲ್ಲೊಂದು ರಾಶಿ ಮರಳಲ್ಲಿ ಕೆಲವೇ ಕಣ್ಣುಗಳು ಸಕ್ಕರೆ ಹಳುಕುಗಳ ಹಾಗೆ ಬಂದರೆ ಉಪಯೋಗ ಇಲ್ಲ. ಆದರೆ ಅದು ಬೇರೆ ಬೇರೆ ದೃಷ್ಟಿಗಳಿಂದ ನೋಡ್ತಾರೆ ಜನ. ಅದು ಈಗ ಅದೊಂದು ದಂಧೆ ಆಗಿದೆ, ಅದೊಂದು ಉದ್ಯೋಗ ಆಗಿದೆ. ಸಿನಿಮಾ ಕ್ಷೇತ್ರ ಉದ್ಯಮ ಥರದ ಆಗೋಗ್ಬಿಟ್ಟಿದೆ. ಉದ್ಯಮನೇ, ಇಟ್ಸ್ ಅನ್ ಇಂಡಸ್ಟ್ರಿ. ಅಲ್ಲಿ ನಾನು ಇಷ್ಟು ಹಣ ಹಾಕಿದರೆ ನನಗೆ ಅಷ್ಟು ಹಣ ಬರಬೇಕು ವಾಪಸ್ಸು. ಸಂಸ್ಕೃತಿ ಮತ್ತು ಕ್ರಿಯಾಶೀಲತೆ ಸೃಜನಶೀಲತೆಗಿಂತ ಹಣ ವ್ಯಾಪಾರ. ಹೌದು, ಅದು ಸ್ವಲ್ಪ ಜಾಸ್ತಿ ತೂಕ ಬಂದ ಹಾಗೆ ಕಾಣ್ತಾ ಇದೆ ನನಗೆ. ಆದ್ದರಿಂದ ಹೆಚ್ಚು ಕಲಾತ್ಮಕವಾಗಿ ಹೆಚ್ಚು ಕಲಾವಿದರನ್ನು ಬಳಸಿಕೊಳ್ಳುವಂತಹ ಅವರ ಅಂತಃಶಕ್ತಿಯನ್ನು ಹೊರಗೆ ತರುವಂತಹ ಪ್ರಸಂಗಗಳನ್ನು ಸಾಧ್ಯತೆಗಳನ್ನು ನಮ್ಮ ಚಿತ್ರರಂಗ ಮಾಡಬೇಕು. ಹಾಗಿದ್ದರೆ ನೀವು ಹೇಳಿದಂತಹ ಅಂಶಗಳಿರುವಂತಹ ಚಿತ್ರಗಳಿಗೆ ಜನರ ಬೆಂಬಲ ತುಂಬ ಕಡಿಮೆ ಅಲ್ವಾ ಅಂತ? ಜನ ಆಸಕ್ತಿ ತೋರೋದಿಲ್ಲ ನೋಡೋದು. ಈಗ ಏನು ಅಂದರೆ ಎರಡು ಥರ ಹೇಳ್ತಾರೆ ಜನ. ಒಂದು ಸಿನಿಮಾ ಜನ ಎಂತ ನೋಡ್ತಾರೋ ಅಂಥದ್ದು ಕೊಡ್ತೀವಿ ಅಂತಲೂ ಹೇಳ್ತಾರೆ. ಅದು ಯಾರು ಹಾಗೆ ಸಮೀಕ್ಷೆನೂ ಆಗಿರೋದಿಲ್ಲ, ಯಾವ ಸಮೀಕ್ಷೆಯೂ ಆಗಿ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಕಲ್ಪಿತವಾಗಿರೋಂಥ ಒಂದು. ಯಾಕೆಂದರೆ ಯಾವುದೋ ಒಂದು ಸಣ್ಣ ನೋಡಿ, ಒಂದು ಸಾಣೆಹಳ್ಳಿ ಅಂತಹ ಒಂದು ಸಣ್ಣ ಹಳ್ಳಿ ಒಳಗೆ ಒಂದು ಅಸಂಗತವಾದ ನಾಟಕವನ್ನು ಕೆಲವು ವರ್ಷಗಳ ಕೆಳಗೆ ಮಾಡಿದಾಗ, ಒಂದು ಹಳ್ಳಿಯೊಳಗೆ ಹೋಗಿ ಆಡಿಸಿದಾಗ, ಒಂದು 600-700 ಜನ ಹಳ್ಳಿಗಾಡಿನವ್ರು ಬಂದಿದ್ದರು ಗಾಡಿ ಕಟ್ಕೊಂಡು. ಅದನ್ನು ಯಾರೂ ನೋಡಲ್ಲ ಅಂದ್ಕೊಂಡಿದ್ದೆ ನಾವು. ಆ ಥರ ರುಚಿನ ಒಗಿಸ್ಬೇಕು ಅಂತ ಅಂತೀರಿ? ಆದ್ದರಿಂದ ಆ ರುಚಿಯನ್ನು ಅಭಿವೃದ್ಧಿಪಡಿಸುವಂಥದ್ದು, ರುಚಿಯನ್ನು ಮತ್ತಷ್ಟು ಶುಚಿಗೊಳಿಸುವಂಥದ್ದು, ಈ ರುಚಿಯ ಅಭಿವೃದ್ಧಿ ಇದೆಯಲ್ಲ, ಅದು ಮಾಡಬೇಕಾದವ್ರು ನಾವು. ಅವ್ರಿಂತ ಕೇಳ್ತಾರೆ, ಅದಕ್ಕೋಸ್ಕರ ನಾವು ಕೊಡ್ತೇವೆ ಅಂತ ಏನೊಂದು ಅದನ್ನು ಮಾಡಬಾರ್ದು. ಈಗ ನಾಳೆ ಸಿನಿಮಾಗಳು ಉತ್ತಮ ಪ್ರದರ್ಶನ ಕಾಣಲಿಲ್ಲ ಅಂದರೂ ಜನರ ಮೇಲೆ ಒರೆಸ್ಬಿಡ್ತೀವಿ, ಜನ ನೋಡಲಿಲ್ಲ ಅಂತ. ಜನ ನೋಡಲಿಲ್ಲ, ದಡ್ರು ಅವ್ರಿಗೆ ಒಳ್ಳೆ ಸಿನಿಮಾನೂ ಅವ್ರು ನೋಡಲಿಲ್ಲ, ಕೈ ಬಿಟ್ಬಿಟ್ರು. ನಮ್ಮ ಇದು ದೊಡ್ಡ ಅಭಿವ್ಯಕ್ತಿಯ ಮಾಧ್ಯಮ, ಆದ್ದರಿಂದ ಇಲ್ಲಿರುವ ಸಾಧ್ಯ ಅಸಾಧ್ಯತೆಗಳಿದೆಯಲ್ಲ, ಇದು ಅಖಂಡವಾದ್ದು, ಅನಂತವಾದ್ದು, ನಿರಂತರವಾದ್ದು. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಈ ಮಾಧ್ಯಮದಲ್ಲಿ ಅತ್ಯದ್ಭುತವಾದ ಕೆಲಸಗಳನ್ನು ಮಾಡಬಹುದು. ಹಾಗಿದ್ದರೆ ಒಳ್ಳೆಯ ಚಿತ್ರಗಳು ಸೋಲೋದಕ್ಕೆ ಕಾರಣ ಏನು ಅಂತೀರಿ? ನಿಮ್ಮ ಪ್ರಕಾರ ಏನಿರ್ಬೋದು ಅಂತ? ಒಳ್ಳೆಯ ಚಿತ್ರಗಳು ಸೋತು ಹೋಗೋದಕ್ಕೆ ಕಾರಣ ಪ್ರಾಯಶಃ ನಮಗೆ ಸರಿಯಾದ ಕಾಲದಲ್ಲಿ ಚಿತ್ರಮಂದಿರಗಳು ಸಿಗದೇ ಇರೋದು, ಮತ್ತು ನಾವು ಮಾಡಬೇಕಾದಂತಹ ಪ್ರಚಾರ ಇದೆಯಲ್ಲ ಅದರ ಕೊರತೆಗೂ ಸ್ವಲ್ಪ ಇರಬಹುದು. ಆಮೇಲೆ ಯಾರೋ ನಾನೊಂದು ಸಿನಿಮಾ ಮಾಡಿದರೆ ಅವ್ರದ್ದ ಅದು ಅವಾರ್ಡ್ ಸಿನಿಮಾ ಅಂತ ಅದಕ್ಕೇನೋ ಬ್ರ್ಯಾಂಡ್ ಮಾಡೋದು, ಇದೆಲ್ಲ ಕೂಡುದು. ಅಂದರೆ ಮೊದಲನೇ ಇವರೇ ಫಿಕ್ಸ್ ಮಾಡ್ಕೊ, ಮೊದಲೇ ಇವರೇ ಕಲ್ಪನೆ ಅವಾರ್ಡ್ ಸಿನಿಮಾ ಈ ಥರದ್ದು ಅವರೇ ಮಾಡ್ಕೊಂಬಿಡ್ತಾರೆ ವಿಂಗಡನೆ, ಹಾಗೆ ಮಾಡ್ಕೋಬಾರ್ದು. ಸಿನಿಮಾದಲ್ಲಿರೋದು ಎರಡೇ, ಗುಡ್ ಸಿನಿಮಾ ಬ್ಯಾಡ್ ಸಿನಿಮಾ, ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಇದೆ. ಅದರೊಳಗೂ ನಾನೊಂದು ಮಾತು ಹೇಳಬೇಕು ಏನೆಂದರೆ, ಯಾರು ಕೆಟ್ಟ ಸಿನಿಮಾ ಮಾಡ್ತೀನಿ ನಾನು ಅಂತೇಳಿ ಯಾವ ನಿರ್ದೇಶನ ದುಡ್ಡು ಹಾಕಿ ಹೋಗಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಕನ್ನಡ ಚಿತ್ರರಂಗದಲ್ಲಿ ನೀವು ಅಭಿನಯಿಸಿರುವಂಥ ಮಿಥಿಲೆಯ ಸೀತೆ ಇರೋವಂಥದ್ದು, ಕೆ ಎಸ್ ಎಲ್ ಸ್ವಾಮಿ ನಿರ್ದೇಶನ ಮಾಡಿರುವಂಥ ಚಿತ್ರ, ಒಂದು ಹೊಸ ಮೈಲುಗಲನ್ನು ಸೃಷ್ಟಿ ಮಾಡುವಂಥ ಚಿತ್ರ. ಈ ಸಿನಿಮಾ ನಿಮಗೆ ಹೇಗೆ ವಿಭಿನ್ನ ಆಗುತ್ತೆ? ನನಗೆ ತುಂಬ ಇಷ್ಟವಾದ್ದು ಎರಡು ಕಾರಣಗಳಿಗೆ. ಒಂದು, ಅದರೊಳಗೆ ನಾನು ಪಾತ್ರ ಮಾಡೋದಕ್ಕೆ ತುಂಬ ಇಷ್ಟವಾಯಿತು. ಎರಡು, ತನ್ಮೂಲಕ ಒಂದು ಸಾಮಾಜಿಕ ಸಮಸ್ಯೆಯನ್ನು ಎತ್ತಿ ಹಿಡಿದು ಸಿನಿಮಾ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕೂಡ ಒಂದು ರೀತಿಯಲ್ಲಿ ಸೂಚಿಸುವಂತಹ
ಚಿತ್ರ ಇದಾಗಿದ್ದರಿಂದ ನನಗೆ ತುಂಬ ಅಂದ್ರೆ ಅಷ್ಟೇ ಅಲ್ಲ, ಇದು ಬಹಳ ಚಾಲೆಂಜಿಂಗ್ ಆಗಿಯೂ ನನಗೆ ಪರಿಣಮಿಸ್ತು. ನನಗೆ ಕಷ್ಟ ಆಯಿತು ಪಾತ್ರ ನಿರ್ವಹಣೆ ಮಾಡೋದು. ಹೌದು, ಯಾಕೆಂದರೆ ಆ ಪಾತ್ರ ನೀವು ನೋಡಿದ್ದರೆ ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಅನೇಕ ಸಮಸ್ಯೆಗಳಿದೆ. ಅದನ್ನು ಹೇಗೋ ನಿಭಾಯಿಸಿಕೊಂಡು ಮಾಡಿದ್ದಾಯಿತು, ಒಳ್ಳೆಯ ಪ್ರತಿಕ್ರಿಯೆಗಳು ಕೂಡ ಬಂದವು. ಹಾಗಂತೇಳಿ ಒಂದು ಸಾಮಾಜಿಕ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಸಿನಿಮಾ ಮಾತ್ರ ಒಂದು ಮಾರ್ಗ ಅಂತ ನಾನೇನು ಅಂದ್ಕೊಂಡಿಲ್ಲ. ಅಲ್ಲ, ಅದು ಪಾತ್ರ ಎಷ್ಟು ಪರಿಣಾಮ ಬೀರ್ತು ಅಂದರೆ ನೋಡಿದ ಪ್ರೇಕ್ಷಕರು ನಿಮ್ಮನ್ನು ದ್ವೇಷ ಮಾಡೋ ರೀತಿಯಲ್ಲಿ ಪಾತ್ರ ಬಿಂಬಿತ. ದ್ವೇಷ ಅಷ್ಟೇ ಅಲ್ಲ, ಅದು ಬೀದಿಯಲ್ಲಿ ಎಲ್ಲಾದರೂ ಸಿಕ್ಕಾಗ ಅವರ ಕಾಲಲ್ಲಿದ್ದದಂತ ತೆಗೆದು ನನಗೆ ತೋರಿಸಿದ್ದು ಉಂಟು. ಅದರೊಳಗೂ ಹೆಣ್ಣು ಮಕ್ಕಳು ಅಂದರೆ ಪಾತ್ರ ಅಲ್ಲಿ ಗೆದ್ದಿದೆ ಆ ತರಹ ಒಂದು ಇದನ್ನು ಛಾಪು ಮೂಡಿಸ್ತದು. ಏನು ಹೆಣ್ಮಕ್ಳೇನು ಹೇಳ್ತಾ ಇದ್ದಾರೆ ಅಲ್ಲ, ಹೆಣ್ಮಕ್ಳು ಕೂಡ ಏನು ಯಾರಿಗೂ ಮದುವೆ ಮಾಡಿದಂಗೆ ಮಾಡಿಬಿಟ್ರೆ ನೀವು ಬಹಳ ಕೆಟ್ಟ ಪಾರ್ಟ್ ಮಾಡಿದ್ದೀನಿ. ನಾನು ಹೇಳಿದೆ ಪಾರ್ಟ್ ಕೆಟ್ಟ ಪಾರ್ಟು ನಾವು ಮಾಡಿದ್ದೀನಿ, ಹಾಗಂತ ನಾನು ಕೆಟ್ಟ ಮನುಷ್ಯ ಅಲ್ಲ. ಪಾತ್ರ ಹಾಗಿತ್ತು, ಇಟ್ ಡಿಮಾಂಡೆಡ್. ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದೀರಿ? ನ್ಯಾಯ ಕೊಡೋ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗೆ ಅಂತೇಳಿ. ಇನ್ನು ಅದೇ ರೀತಿ ಇನ್ನೊಂದು ಹರಕೆಯ ಕುರಿ ಅನ್ನೋ ಚಿತ್ರ. ಹರಕೆಯ ಕುರಿನೂ ಅಷ್ಟೇ, ಅದು ಒಬ್ಬ ರಾಜಕಾರಣಿಯ ಮೋಸ, ವಂಚನೆ, ದೌರ್ಜನ್ಯ, ಕೆಟ್ಟತನ, ಇದನ್ನೆಲ್ಲವನ್ನು ಕ್ರೋಢೀಕರಿಸಿದಂತಹ ಒಬ್ಬ ವ್ಯಕ್ತಿಯ, ಒಂದು ರಾಜಕೀಯ ವ್ಯಕ್ತಿಯ ಪಾತ್ರವನ್ನು ನಾನು ಮಾಡಬೇಕಾಗಿ ಬಂದಾಗ ಅದು ಮಾನಸಿಕವಾಗಿ ನಾವು ಒಪ್ಪಿಗೆ ಆಗಿತ್ತಾ ಇಲ್ಲವೋ ಆ ಪ್ರಶ್ನೆನೇ ಬರಲ್ಲ. ಸಿನಿಮಾದಲ್ಲಿ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈಗ ಸಿನಿಮಾಗಳು, ಎಲ್ಲ ಸಿನಿಮಾಗಳು ಸಾಮಾಜಿಕ ಅಂಶವನ್ನು ಅಂದರೆ ಸಂದೇಶವನ್ನು ಒಳಗೊಂಡಿರಬೇಕು ಅಂತ ಅಂತೀರಾ ನೀವು? ನಾನು ಹೇಗೆ ಅಂದ್ಕೊಳ್ಳಲ್ಲ, ಯಾಕೆಂದರೆ ಸಮಾಜನ ಚೇಂಜ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಚೇಂಜ್ ದಿ ಸೊಸೈಟಿ ಅಂತೇಳಿ ಥ್ರೂ ಸಿನಿಮಾ ಸಾಧ್ಯ ಇಲ್ಲ. ಅದು ಸಿನಿಮಾ ಮೂಲಕ ನಾನು ಮಾಡ್ತೀನಿ, ಇನ್ನೊಂದು ಯಾವುದೋ ಒಂದು ಇದ್ರ ಮೂಲಕ ಮಾಡ್ತೀನಿ, ಹಾಗಾಗಲ್ಲ. ಆದರೆ ಸಿನಿಮಾದು ಬಹಳ ಪ್ರಭಾವಪೂರ್ಣವಾದ ಮಾಧ್ಯಮ, ಅದನ್ನು ನೋಡಿ ಬಂದರೆ ಒಂದು ಹತ್ತಾರು ದಿವಸಗಳು ಅದು ನಮ್ಮ ತಲೆ ಒಳಗೆ ಗುಂಗುಂಗುಡುತ್ತೆ. ಅಂಥ ಒಂದು ಪ್ರಭಾವಶಾಲಿಯಾದ ಮಾಧ್ಯಮ ಆದ್ದರಿಂದ ತನ್ಮೂಲಕ ಒಳ್ಳೆಯ ವಿಷಯಗಳನ್ನು ಹೇಳೋದಕ್ಕೆ ಬಹಳ ಸುಲಭ ಆಗಬಹುದು ಅನ್ನುವುದು ನನ್ನ ಕಲ್ಪನೆ. ಸರ್, ಈಗ ಒಬ್ಬ ಕಲಾವಿದನಿಗೆ ಹೊಟ್ಟೆಪಾಡಿನ ಪ್ರಶ್ನೆ ಮುಖ್ಯ ಆಗುತ್ತಾ ಅಥವಾ ಆತ್ಮತೃಪ್ತಿ ಮುಖ್ಯ ಆಗುತ್ತಾ ಅಂತ? ಎರಡೂ ಮುಖ್ಯವೇ. ಈಗ ಬರೀ ಆತ್ಮತೃಪ್ತಿಯಿಂದ ಇದು ಜುಟ್ಟಿಗೆ ಮಲ್ಲಿಗೆ ಹೂ ಮುಡ್ಕೊಂಡು ನಾವು ಬಾಳೋಕ್ಕಾಗಲ್ಲ, ಅದೂ ಬೇಕು ಇದೂ ಬೇಕು. ಎಷ್ಟೋ ಕಲಾವಿದರ ಬದುಕು ತುಂಬ ಶೋಚನೀಯ ಶೋಚನೀಯ ಶೋಚನ ಆತ್ಮತೃಪ್ತಿಯನ್ನೇ ಬಹುಪಾಲು ಜನ ನೆಚ್ಕೊಂಡಿದ್ದಾರೆ. ಅದು ಅದಕ್ಕೋಸ್ಕರನೇ ಆ ವೃತ್ತಿನ ಕಷ್ಟ ಇದ್ರು ಕಷ್ಟ ಆದರೂ ಪರವಾಗಿಲ್ಲ, ನಾವು ನಡೆಸ್ಕೊಂಡು ಹೋಗ್ತೀವಿ. ಹೆಂಗೋ ಆಗಲಿ ಒಪ್ಪತ್ತು ಊಟ ಮಾಡ್ಕೊಂಡಾರು ಇರ್ತೀವಿ, ಉಪವಾಸ ವನವಾಸ ಮಾಡ್ತೀವಿ. ಆದರೆ ಅದನ್ನು ಆ ಪಾತ್ರವನ್ನು ನಾವು ರಂಗಭೂಮಿ ಮೇಲೆ ನಿಂತು ಅಥವಾ ಸಿನಿಮಾದಲ್ಲಿ ನಿಂತು ಮಾಡಿದರೆ ಅದು ಕೊಡೋ ಆತ್ಮತೃಪ್ತಿ, ಆ ಸಂತೋಷ, ಆ ನೆಮ್ಮದಿ ಅದ್ಭುತವಾದ್ದು. ಅದು ಇಷ್ಟು ದುಡ್ಡಿಗೆ ಸಮ ಅಂತ ಹೇಳುವಂಥದ್ದಲ್ಲ, ಅದು ಎಲ್ಲದನ್ನು ಮೀರಿದ್ದದು, ಖಂಡಿತವಾಗಿ ಮೀರಿದ್ದು. ಈ ನಡುವೆ ನೀವು ಕಿರುತೆರೆ ಕ್ಷೇತ್ರಕ್ಕೂ ಕಾಲಿಟ್ರಿ, ಈ ಆಯ್ಕೆ ಯಾಕೆ ಮಾಡಿಕೊಟ್ರಿ? ಇಲ್ಲ, ಕಿರುತೆರೆ ಕ್ಷೇತ್ರದಲ್ಲಿ ನಿಮ್ಗೆ ಇನ್ನೊಂದೇ ಒಂದು ಮಾತು ಹೇಳಬೇಕಾಗಿತ್ತು. ಬೆಂಗಳೂರಿನ ದೂರದರ್ಶನದವರು ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿದ ಮಾಡಿದಾಗಿಂದಿನ ಮೊಟ್ಟ ಮೊದಲನೆಯ ಒಂದು ಕಿರು ಇದನ್ನು ಚಿತ್ರವನ್ನು ಪಾತ್ರ ಮೊದಲನೇ ಸಾರಿ ಮೊದಲನೇ ಇದರೊಳಗೆ ನಾವು ಮಾಡಿದ್ದೀನಿ. ಅದೊಂದು ಇದೆ ಹೆಗ್ಗಳಿಕೆ, ನಿಮ್ಮದು ಹೆಗ್ಗಳಿಕೆ ನನ್ನದಿದೆ ಅದರೊಳಗೆ. ಆಮೇಲೆ ಅಲ್ಲಿಂದ ಬೇಕಾದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಬರ್ತಾ 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 ನನಗೆ ಅದು ಸಾಕಾಯಿತು, ಮಾಡಬಾರ್ದು ಅಂತೇನಿಲ್ಲ, ಅದು ಕೂಡ ದೊಡ್ಡ ಸವಾಲೆ. ಸಿನಿಮಾದಲ್ಲಿ ಪಾರ್ಟ್ ಮಾಡೋದು ಒಂದು ದೊಡ್ಡ ಸವಾಲೆ, ಬಟ್ ಈಗ ಎಲ್ಲ ಸವಾಲುಗಳಿಗಿಂತ ಹೆಚ್ಚು ದೊಡ್ಡ ಸವಾಲು ಅಂದರೆ ಆ ರಂಗಭೂಮಿ ಮೇಲೆ ಮಾಡಿ ನಿಂತ್ಕೊಳ್ಳೋದು. ಈಗ ಕಿರುತೆರೆ ಅಂದರೆ ಅಲ್ಲಿ ಬರೇ ಸಂಭಾಷಣೆಗಳು, ಡೈಲಾಗ್ ಡೆಲಿವರಿನೇ ಮುಖ್ಯ ಆಗಿರುತ್ತೆ. ಅಲ್ಲಿ ಅಭಿನಯಕ್ಕೆ ಹೆಚ್ಚು ಅವಕಾಶ ಇರೋದಿಲ್ಲ. ಅಂದರೆ ಕ್ಯಾಮ್ರಾದಲ್ಲಿ ಅಂದರೆ ಮುಖಾಭಿನಯ, ದೈಹಿಕವಾಗಿ ದೈಹಿಕ ವಾಚಿಕ ಅಭಿನಯಕ್ಕಿಂತ ದೈಹಿಕವಾಗಿ ಅಭಿನಯ ಏನಿರಲ್ಲ, ಕೇವಲ ಅಂದರೆ ಸಂಭಾಷಣೆಗಳ ನಡುವೆ
ಅದೊಂದು ಆಟ ಆಗಿರುತ್ತೆ. ಸೊ ಅದು ಹೇಗೆ ಇದನ್ನು ನೀವು ಅದಿರೋದೇ ಹಾಗೆ ಯಾವನು ಚಂದ ಮಾಡಿ ಒಂದು ಸಂಭಾಷಣೆಯನ್ನು ಹೇಳಿಕೊಟ್ಟದ್ದನ್ನು ಅಚ್ಚುಕಟ್ಟಾಗಿ ಹೇಳ್ತಾನೆ ಅವನು ಗಿಳಿಪಾಠ ಒಪ್ಪಿಸೋನು ಅವರೆಲ್ಲ ದೊಡ್ಡ ಕಲಾವಿದರಾಗ್ಬಿಡ್ತಾರೆ. ಆದರೆ ಆ ಒಪ್ಪಿಸುವ ಪ್ರಕ್ರಿಯೆಯಲ್ಲಿ ಅವನ ದೇಹ ಭಾಷೆಯನ್ನು ಹೇಗೆ ಉಪಯೋಗಿಸ್ದ, ಮಾತಿನ ಓಘ ಹೇಗಿತ್ತು, ಅದರ ಭರಾಟೆ ಹೇಗಿತ್ತು, ಕಣ್ಣನ್ನು ಆಡಿಸಿದನ. ಕೆಲವು ಸಲ ಅಂತೂ ಒಬ್ಬ ಮಾತಾಡಿ ಮುಗಿದ ಮೇಲೆ ಇವನಿಗೆ ಇನ್ನೊಬ್ಬನಿಗೆ ಒಪ್ಪಿಸಿದಂತಹ ಪಾಠನ ಅವನು ಸರಿಯಾಗಿ ಹೇಳಿ ಕರೆಕ್ಟಾಗಿ ಹೇಳ್ತೀನಿ ನಾನು ಅನ್ನುವ ಭಾವವನ್ನು ಅವನು ತೋರಿಸ್ತಾನೆ. ವಿನಃ ಅಭಿನಯ ಮಾಡೋದಿಲ್ಲ ಅಲ್ಲಿ, ಅಭಿನಯ ಸತ್ತೋಗಿರುತ್ತೆ ಅಂತ. ಅಭಿನಯ ಬಹಳ ಕಡಿಮೆ ಆಗಿಬಿಟ್ಟಿದೆ. ಅಭಿನಯಕ್ಕೆ ಭಾಳ ಹಿಂದಿನ ಒಂದು ಹಿಂದೆ ತಳ್ಳಿಬಿಟ್ಟಿದ್ದಾರೆ. ಅವನೇನು ಒಳ್ಳ ಮಾತಾಡಬೇಕು ಅಲ್ಲ. ಈಗ ಕಿರುತೆರೆಯರು ಕೂಡ ಈಗ ರಂಗಭೂಮಿಯಲ್ಲಿರುವಂಥ ಒಂದು ರೀತಿ ಅಲ್ಲಿ ಕೈಗಳನ್ನ ತುಂಬ ಬಳಸ್ತಾರೆ, ಮತ್ತು ರಂಗಭೂಮಿಯಲ್ಲಿ ಎಂಬ ಬಳಸುವಂಥ ಪದಗಳು ಮತ್ತು ಇಲ್ಲಿ ಒಗ್ಗೋದಿಲ್ಲ ಅಂತೇಳಿ. ಅಲ್ಲಿ ರಂಗಭೂಮಿಯಲ್ಲಿರೋ ಕಿರುತೆರೆಯರನ್ನ ಅವ್ರಿಗೆ ಇವ್ರಿಗೆ ಒಗ್ಗೋದಿಲ್ಲ ಅಂದರೆ ಎರಡೂ ಒಂದು ವೈರುಧ್ಯ. ರಂಗಭೂಮಿಗೆ ತುಂಬ ವೈಡಾಗಿ ಆ್ಯಕ್ಟಿಂಗ್ ಬೇಕಾಗತ್ತೆ, ವಿಶಾಲವಾಗಿ ಮಾತು ಕಥೆ ಮೂಮೆಂಟ್ಸು ಎಲ್ಲವೂ ಅಷ್ಟೇ ಸ್ವಲ್ಪ ದೊಡ್ಡದಾಗಿರುತ್ತೆ. ಅಲ್ಲಿ ಕಾರಂತರ ಹೇಳ್ದಂಗೆ ನಿಜವಾಗಿ ನೈಜವಾಗಿ ಮನುಷ್ಯ ಹೇಗಿದನು ಹಾಗೆ ಕಾಣೋದು ಅಂದರೆ ರಂಗಭೂಮಿ ಮೇಲೆ ಮಾತ್ರ. ಟಿ ವಿನಲ್ಲಿ ಒಂದು ಕಾಲಡಿ, ಸಿನಿಮಾದಲ್ಲಿ 25 ಅಡಿ, ಎರಡೂ ಅಸಹಜ. ಯಾರು ಹೇಗಿರ್ತಾರೆ ಹಾಗೆ ಕಾಣೋದು. ಆಮೇಲೆ ಈ ಬೇರೆ ಎರಡು ಮಾಧ್ಯಮಗಳಿರುವಂಥ ಅನುಕೂಲಗಳು ಇಲ್ಲಿಲ್ಲ. ಪ್ರೇಕ್ಷಕರೊಂದಿಗೆ ನೇರವಾದ ಸಂಬಂಧ, ನೇರ ಸಂಬಂಧ. ಮತ್ತು ಅಲ್ಲೇನು ತಪ್ಪು ಮಾಡಿದರೆ ಸ್ವಲ್ಪ ತಪ್ಪಾಗಿದೆ ನಿಲ್ಲಿಸಿ ಅಂತೇಳಿ ಕಟ್ ಮಾಡಿ ಆಮೇಲೆ ಮತ್ತೆ ಮಾಡ್ಕೋಬೋದು. ಇಲ್ಲಿ ಅವೆಲ್ಲ ನಡೆಯಲ್ಲ, ಇಲ್ಲಿ ರಿಟೇಕ್ಸ್ ಇರೋದಿಲ್ಲ, ಇಲ್ಲಿ ಅವೆಲ್ಲ ಇಲ್ಲ. ಒಂದು ಸರಿ ಹೇಳಿದರೆ ಬಾಣ ಬಿಟ್ಟದ್ದು ಹೋಯ್ತು, ಕೆಟ್ಟದ್ದಾಗುತ್ತೆ ಇಲ್ಲದ ಒಳ್ಳೇದಾಗುತ್ತೆ. ಎಂತೆಂಥವ್ರು ಏನೇನು ಹಾಡು, ಆ ಕಂದದ ಪದ್ಯಗಳು, ಆ ಮಾತುಗಳು, ಇಷ್ಟಿಷ್ಟದ ಮಾತುಗಳನ್ನ ಹೇಳೋದಾಗೆ. ಎಸ್, ಇದೇ ಚರ್ಚೆನ ಮುಂದುವರ್ಸೋಣ. ಈಗ ನೀವು ಅಲ್ಲಿಂದ ಇಲ್ಲಿವರೆಗೂ ರಂಗಭೂಮಿಯಲ್ಲಿ ಸುಮಾರು ವರ್ಷಗಳ ಕಾಲ ತಮ್ಮ ಇಡೀ ಬದುಕನ್ನು ಬಹುಪಾಲು ವರ್ಷಗಳನ್ನು ದಿನಗಳನ್ನು ರಂಗಭೂಮಿಗೆ ಮೀಸಲಿಟ್ಟಿದ್ದೀರಿ, ಬದುಕ್ತಾ ಇದ್ದೀರಿ. ಸೊ ನಿಮ್ಮ ಪ್ರಾರಂಭದ ದಿನಗಳಲ್ಲಿ ನೀವು ರಂಗಭೂಮಿಗೆ ಕಾಲಿಟ್ಟ ದಿನಗಳಲ್ಲಿ ಹೇಗಿತ್ತು ಆ ದಿನಗಳು? ಮತ್ತು ತುಂಬ ಅದ್ಭುತವಾಗಿತ್ತು, ಯಾಕೆಂದರೆ ಆಗ ಸಿನಿಮಾಗಿನ ಮಾತ್ರ ಯಾವುದ್ದು ಏನೂ ಇರಲಿಲ್ಲ. ರಂಗಭೂಮಿ ಅಂದ್ಬಿಟ್ರೆ ಜನ ಬರೋರು ತುಂಬ ಆಸ್ಥೆಯಿಂದ ಆಸಕ್ತಿಯಿಂದ ಪ್ರೀತಿಯಿಂದ ಬಂದು ನೋಡೋರು. ಪಾತ್ರಗಳೇನಾದಾಗಿರಲಿ ನೋಡಿ ಸಂತೋಷ ಪಡೋರು. ನಾವು ಮಾಡಿದ ಏನೇ ಪಾತ್ರಗಳಿದ್ರು ಕೂಡ ಚೆನ್ನಾಗಿ ಮಾಡಿದಪ್ಪ ಅಂಥೇಳಿ ಬೆನ್ನು ತಟ್ಟೋರು. ಆಗ ರಂಗಭೂಮಿಯ ವೈಭವ ಇದೆಯಲ್ಲ, ಸಾಮಾಜಿಕವಾದ ನಾಟಕಗಳಿಗಿದ್ದ ಪ್ರಾಮುಖ್ಯತೆ ಬೇರೆ, ಮತ್ತು ನಮ್ಮ ಪೌರಾಣಿಕ ನಾಟಕಗಳಿಗಿದ್ದಂತಹ ಪ್ರಾಮುಖ್ಯತೆ ಬೇರೆ. ಆಮೇಲೆ ಒಂದು ದೇವರು ದಿಂಡ್ರು ಈ ಥರದ್ದು ಅದೊಂಥರ ಎಲ್ಲವೂ ಕೂಡ. ಅದರೊಳಗೂ ಪ್ರೊಫೆಷನಲ್ ಥಿಯೇಟರು, ಅವ್ರು ಯಾರು ದೊಡ್ಡ ದೊಡ್ಡ ಕಂಪ್ನಿ ನಡೆಸಿದರು, ಅದ್ಭುತವಾಗಿ ಮಾಡಿದರು. ಸರ್, ನಿಮ್ಮ ರಂಗಭೂಮಿಯ ಪಯಣದ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈ ಪಯಣದಲ್ಲಿ ಕೆಲವೊಂದು ನಾಟಕಗಳು, ಕೆಲವೊಂದು ಪಾತ್ರಗಳು ಕಲಾವಿದರನ್ನ ತುಂಬ ಕಾಡಿರ್ತವೆ ವಿಶೇಷವಾಗಿ. ಸೊ ನಿಮಗೆ ಯಾವ ನಾಟಕ ಮತ್ತು ಯಾವ ಪಾತ್ರಗಳು ನಿಮ್ಮನ್ನು ತುಂಬ ಕಾಡ್ತು, ಇಷ್ಟ ಆಯಿತು? ನಾನು ಪ್ರಾರಂಭ ಮಾಡಿದ್ದೆ ಬಾಲನಟನಾಗಿ 1946 ಒಳಗೆ ಕೈಲಾಸಂ ನಾಟಕಗಳ ಮೂಲಕ ನಾನು ಬಾಲನಟನಾಗಿ ಪ್ರಾರಂಭ ಮಾಡಿದೆ. ಅವತ್ತಿನ ಆಮೇಲೆ ಸ್ಕೂಲ್ ನಾಟಕಗಳೆಲ್ಲ ಮಾಡ್ಕೊಂಡು ಬಂದೆ. ಆಮೇಲೆ ನನಗೆ ಇಂಟರ್ಮೀಡಿಯೇಟಲ್ಲಿ ಫೇಲಾಗೋಯ್ತು. ನನಗೆ ಫೇಲಾದ್ದರಿಂದ ಬೇರೆ ದಾರಿ ಕಾಣಿದೆ, ಏನು ಮಾಡಬೇಕು ಅಂತ ತೋರಿಸಿದೆ. ಅಂದರೆ ಒಂದು ಅರೆ ವೃತ್ತಿ ರಂಗಭೂಮಿ, ಅದಕ್ಕೆ ಹೋಗಿ ಸೇರ್ಕೊಂಬಿಟ್ಟೆ. ಸೆಮಿ ಪ್ರೊಫೆಷನಲ್ ಥಿಯೇಟರ್, ಅಲ್ಲಿ 8 ತಿಂಗಳ ಕಾಲ ಕೆಲಸ ಮಾಡಿದ್ದೀನಿ. ಹಳ್ಳಿ ಹಳ್ಳಿಗಳನ್ನು ತಿರುಗಾಡಿದ್ದೀನಿ. ಈ ರಕ್ತರಾತ್ರಿ, ರಾಜ ಮದಕರಿ ನಾಯಕ, ಇಂಥ ದೊಡ್ಡ ದೊಡ್ಡ ಕಂದಗ ಹನುಮಂತರಾಯರು ಬರೆದಂಥ ಕಬ್ಬಿಣದ ಕಡಲೆ ಇಂತಹ ಮಾತುಗಳನ್ನು ಅದನ್ನು ನನ್ನದಾಗಿ ಮಾಡಿಕೊಂಡು ಒಳ್ಳೆಯ ಹೆಸರು ಬಂತು ನನಗೆ. ಅವೆಲ್ಲ ನನ್ನ ಆ ಕಾಲದಲ್ಲಿ ನಾನು ಮಾಡಿದಂತಹ ನಾಟಕಗಳಲ್ಲಿ ತುಂಬ ರಸಮಯವಾದ್ದು, ತುಂಬ ಸಂತೋಷ ಕೊಟ್ಟಿರುವಂಥದ್ದು, ನನಗಿವತ್ತೂ ಸಂತೋಷ ಕೊಟ್ಟರು. ಆಮೇಲೆ ನಾನು ಬಿ ವಿ ಕಾರಂತರು ಮತ್ತು ಪ್ರಸನ್ನ, ಆರ್ ನಾಗೇಶು ಇಂಥ ಜೊತೆ ಎಲ್ಲ ಸೇರಿಕೊಂಡು, ಆಮೇಲೆ ಮೈಸೂರಲ್ಲಿ ಸಂಪತ್ತು
ಪ್ರೊಫೆಸರ್ ಆರ್ ಗುರುರಾಜರಾವ್ ಅಂಥವ್ರ ಜೊತೆಯಲ್ಲಿ ಅವರ ಆಶ್ರಯದಲ್ಲಿ ನಾಟಕದ ಸೂಕ್ಷ್ಮತೆಗಳನ್ನು ಕಲಿತ್ಕೊಂಡೆ. ನೀವು ಹೇಳಿದಂಗೆ ಅದರೊಳಗೆ ಇದು ಇದೆ, ಅಭಿನಯವೂ ಬೇಕು. ಈ ನಡುವೆ ನೀವು ಎ ಎಸ್ ಮೂರ್ತಿಯವರ ಅಭಿನಯ ತರಂಗ ಸಂಸ್ಥೆಗೆ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತೀರಿ. 19 ವರ್ಷಗಳ ಕಾಲ ನಾನು ಅಲ್ಲಿ ಅಧ್ಯಕ್ಷ ಮತ್ತು ಪ್ರಾಂಶುಪಾಲ, ಕೆಲವು ವರ್ಷ ಅಧ್ಯಕ್ಷ, ಕೆಲವು ಕಾಲ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದ್ದೀನಿ. ಅನೇಕ ಹೊಸ ವಿಷಯಗಳನ್ನು, ವಿಚಾರಗಳನ್ನು ಅಲ್ಲಿ ತಂದಿದ್ದೀನಿ. ಎ ಎಸ್ ಮೂರ್ತಿಯವರು ನಾನು ಸೇರಿ ಆ ಸಂಸ್ಥೆಯನ್ನು ಬಲಪಡಿಸೋದಕ್ಕೆ. ನಟರಾಗಿ, ರಂಗಕರ್ಮಿಗಳಾಗಿ, ತಂತ್ರಜ್ಞರಾಗಿ ಅಲ್ಲದೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳೊಂದಿಗೆ ಮಾಡುವಂಥದ್ದು ಕೂಡ ಒಂದು ವಿಶೇಷವಾದ ಅನುಭವ. ಅಂದರೆ ಅವ್ರಿಗೆ ಹೊಸ ನಟನೆಯ ಪಾಠಗಳನ್ನು ಹೇಳ್ಕೊಡುವಂಥದ್ದು, ಪ್ರಾಂಶುಪಾಲರಾಗಿ ಅವರಿಗೆ ರಂಗ ಬೋಧನೆ ಮಾಡುವಂಥದ್ದು, ಈ ಅನುಭವ ಹೇಗಿತ್ತು ಅಂತ? ಅದೇನಾಯಿತು ಅಂದರೆ ಇಲ್ಲಿ ಈ ಕಡೆ ರಂಗಭೂಮಿನಲ್ಲಿ ಅಲ್ಲೂ ಒಬ್ಬ ಶಿಕ್ಷಕನಾಗಿ ಅನುಭವ, ಬ್ಯಾಂಕ್ನಲ್ಲಿ ನಾನು ಪ್ರಾಂಶುಪಾಲನಾಗಿದ್ದೆ, ಅಲ್ಲೂ ಶಿಕ್ಷಕನಾಗಿ ಅನುಭವ. ಅಲ್ಲಿ ಹೇಳೋ ಪಾಠ ಬೇರೆ, ಇಲ್ಲಿ ಹೇಳೋ ಪಾಠ ಬೇರೆ. ಬಟ್ ಶಿಕ್ಷಣ ಕೊಡುವ ಮಾದರಿಗಳಿದೆಯಲ್ಲ, ಆ ಮಾದರಿಗಳನ್ನು ನಾನು ಹೆಚ್ಚು ಕಡಿಮೆ ಒಂದೇ ಥರ ಉಪಯೋಗಿಸ್ಕೊಂಡು ಬಂದಿದ್ದೀನಿ. ಒಬ್ಬ ಹುಡುಗನಿಗೆ ನಾಟಕ ಅಂದರೆ ಏನು, ಅಭಿನಯ ಅಂದರೆ ಏನು, ಈ ರಂಗಭೂಮಿ ಅಂದರೆ ಏನು, ಹೇಗೆ ನಿಂತ್ಕೊಳ್ಳೋದು, ಹೇಗೆ ಕೂತ್ಕೊಳ್ಳೋದು, ಹೇಗೆ ಮಾತಾಡೋದು, ಏರಿಳಿತಗಳೇನು, ಎಷ್ಟೋ ಸಾರಿ ನಾನು ಹೇಳಿದ ಮಾತನ್ನು ಬಿ ವಿ ಕಾರಂತರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಏನು ಹೇಳಿದೆ ಅಂದರೆ, ಮೊಟ್ಟ ಮೊದಲಿಗೆ ಯಾವುದೇ ವಿದ್ಯಾರ್ಥಿ ನಾಟಕ ಕಲಿಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ದಯವಿಟ್ಟು ಹಳಗನ್ನಡದ ಯಾವುದಾದರೂ ಒಂದು ಕಾವ್ಯವನ್ನು ಮೊದಲು ಓದೋದು ಕಲಿತ್ಕೊಳ್ಳಿ. ಆ ನಾಲ್ಗೆಯನ್ನು ಹೊರಳಿಸುವಂತಹ ಭಾಷೆಗಳಿರುತ್ತಲ್ಲ, ಸಂಸಾದ ಇರ್ಬೋದು, ಕಂದಗಲ್ದವ್ರು ಇರ್ಬೋದು, ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಅದು ಕಲಿದೆ ಬರೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಓಕೆ. ವೀಳ್ಯ ವೀರ ಮದಕರಿಗಳನ್ನು ವಿಜಯ ವಿಕ್ರಮನಂತೆ ವಿಜೃಂಭಿಸುವಂತೆ ಮಾಡುವ ವೀಳ್ಯ, ಕಾಮಗೇತಿ ಕೇಸಗಳು ನಡೆಗಲ್ಲು ದುರ್ಗದಲ್ಲಿ ಹರಿಗಳ ರಕ್ತವನಗಿದು ರಕ್ತ ಲಲಾಜಲವನ್ನು ಉಗುಳಿಸುವ ವೀಳ್ಯ, ಅಡಗಿರುವುದು ಈ ವೀಳ್ಯದಲ್ಲಿ ಚಿತ್ರದುರ್ಗದ ವೀರ ಮದಕರಿಗ ವಿಸ್ಫುಲಿಂಗ ನೇತ್ರದ ಕೆಂಡದ ಕಿಡಿ, ಮುಡಿಯರು ಈ ತಾಂಬೂಲದಲ್ಲಿ ತಾಯಿ ಶ್ರೀ ಏಕನಾಥೇಶ್ವರಿಯ ವಿಜಯ ಸಿರಿಮುಡಿಯ ಮಹಾ ಕಮಲ ಪುಷ್ಪ, ಮದನನ ಮದವನ್ನಳಿಸಲು ಫಾಲನೆತ್ತ ದಳ್ಳುರಿಯಿಂದ ದಹಿಸಿದ ದವಾನಲು ಹುದುಗಿರುವ ಈ ವೀಳ್ಯದಲ್ಲಿ, ಇಂಥ ಮಾತುಗಳು ಅಂತ ಇಟ್ಕೋಣ. ಇವತ್ತು ನಾನು ಮಾಡಿದ್ದು 45-50 60-70 ವರ್ಷ ಆಗೋಯ್ತು, ಬೇರೆ ವಿಷಯ. ಅಂದರೆ ನೋಡಿ, ನೀವು ನಿಮ್ಮ ಆ ಕಾಲಘಟ್ಟದ ಏನು ನಿಮ್ಮ ರಂಗ ಅನುಭವಗಳು ಇವತ್ತಿಗೂ ನಿಮ್ಮ ರಕ್ತಗತವಾಗಿ ಬೇರೂರೋದು ಇದಕ್ಕೊಂದು ಸಾಕ್ಷಿ. ಈ ನೆಲೆಯಲ್ಲಿ ನಾನು ಕೇಳೋದಾದರೆ, ನೀವು ಕಂಡ ಅಂದಿನ ಕಾಲಘಟ್ಟದ ರಂಗಭೂಮಿಗೂ ಈಗ ಆಧುನಿಕ ಜಗತ್ತಿನ 21ನೇ ಶತಮಾನದಲ್ಲಿರುವಂತಹ ರಂಗಭೂಮಿಗೂ ವೈರುಧ್ಯಗಳು ಮತ್ತು ವ್ಯತ್ಯಾಸಗಳಲ್ಲಿ ಏನು ಕಾಣ್ತೀರಿ? ಅದು ಈಗ ಹೆಚ್ಚು ಸಾಮಾಜಿಕವಾದಂತಹ ವಿಷಯ ಇಟ್ಟುಕೊಂಡು ಮಾಡ್ತಾರೆ. ಈಗ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ, ಇಂಥ ಮಾತುಗಳನ್ನ ಆಡಿದಾಗ ಜನ ಕೆಲವರು ನಗಾಡಬಹುದು, ಮತ್ತು ಕೆಲವರು ಚಪ್ಪಾಳಿನ ತಟ್ಟಬಹುದು. ಏನು ಇಷ್ಟ ಮಾತು ಇದು ಅರ್ಥವಾಗಲ್ಲ ಹಾಗೆ ಅಂತಲೂ ಅನ್ಬೋದು. ಇವತ್ತು ಜನಗಳಿಗೆ ಸ್ವಲ್ಪ ಹಾಸ್ಯ ಮಿಶ್ರಿತವಾದಂತಹ ಲಘುವಾಗಿ ಅರ್ಥವಾಗುವಂತಹ, ಆದರೆ ನನಗನ್ಸುತ್ತೆ ಹಾಗಂತ ಭಾಳ ಜನ ಹೇಳ್ತಾರೆ, ಆದರೆ ನನ್ನ ದೃಷ್ಟಿಯೊಳಗೆ ತುಂಬ ಸಾಮಾನ್ಯ ಪ್ರೇಕ್ಷಕನು ಕೂಡ ಬಹಳ ಸಂಕೀರ್ಣವಾದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಯೋಗ್ಯನಾಗಿದ್ದಾನೆ. ಹೌದು, ನಿಜ. ನಾವು ಅಂದ್ಕೊಂಡು ಪ್ರೇಕ್ಷಕನು ಕೂಡ ಬುದ್ಧಿವಂತನಾಗಿರ್ತಾನೆ. ಈಗ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಯಲ್ಲಿ ಹೊಸ ಹೊಸ ಪ್ರಯೋಗಗಳಾಗ್ತದೆ, ಅಂದರೆ ಏಕಾಂಕ ನಾಟಕ ಇರ್ಬೋದು, ಈ ಥರದ್ದು ಬೇರೆ ಬೇರೆ ವ್ಯಕ್ತಿ ಆಧಾರಿತ ಮತ್ತು ವಿಷಯ ಆಧಾರಿತ ನಾಟಕ ಇರ್ಬೋದು, ಬೇರೆ ಬೇರೆ ಥರದ ನಾಟಕಗಳು ಪ್ರಯೋಗಗಳಾಗ ಅಸಂಗತ ನಾಟಕಗಳು, ಈ ಪ್ರಯೋಗಗಳು ರಂಗಭೂಮಿಗೆ, ರಂಗಭೂಮಿಯ ಮೂಲಸತ್ವಕ್ಕೆ ಏನಾದರೂ ಹೊಡೆತ ಬಿದ್ದಿದೆಯಾ ಅಂತ ಈ ಥರದ ಪ್ರಯೋಗಗಳಿಂದ? ಇಲ್ಲ, ಹಾಗೆ ಹೇಳಲಿಕ್ಕೆ ಬರಲ್ಲ. ಒಂದೇನು ಹೇಳ್ಬೋದು ಅಂದರೆ ಅನೇಕ ಪ್ರಯೋಗಗಳಾಗ್ತಾಯಿವೆ. ಎಲ್ಲ ಪ್ರಯೋಗಗಳು ಬಹಳ ಯಶಸ್ವಿಯಾದಂಥ ಪ್ರಯೋಗಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತೇನಾಗಿದೆ, ಎಷ್ಟೋ ಕಡೆ ಗಿಮಿಕ್ಗಳು ಜಾಸ್ತಿ ಆಗ್ತಾಯಿದೆ.
ಕೆಲವು ಕಡೆ ಅಂತೂ ಏನು ನಾನು ಹೇಳಬೇಕು ಅಂತಿರೋ ವಿಷಯ ಅಂದರೆ ಗಿಮಿಕ್ ಬೇಡ ಅಂತ ನಾನು ಹೇಳಲ್ಲ, ಆದರೆ ನೀವು ಮಾಡೋದು ಅದೇ ಮೂಲವಾಗಿ ಇಟ್ಕೊಂಡು ಅದೇ ಹೆಚ್ಚು ಇಟ್ಕೊಂಬಿಡೋದು. ನೋ, ಈಗ ರಂಗಭೂಮಿ ಅಂತಂದರೆ ಏನು ಅಂದರೆ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್, ಅದು ಒಂದು ಅನುಭವ. ಆ ಅನುಭವ ನನ್ನ ಮೇಲಾಗಬೇಕು. ಆ ಅನುಭವ ಶೀಲತೆ ಇಲ್ಲದಂಥ ಪ್ರಯೋಗಗಳಿಂದ ಏನು ಪ್ರಯೋಜನ? ಅಲ್ಲ, ಏನು ಪ್ರದರ್ಶನ ಹೆಚ್ಚುಗೊಳ್ಳಿ ಅಂತ ಅಥವಾ ಜನರು ಚಿತ್ರಮಂದಿರ ಕಡೆ ಬರಲಿ ಅಂತ ಆಧುನಿಕ ಜಗತ್ತಿಗೆ ಬೇರೆ ಥರ ಒಂದು ಹೊಸ ಆವಿಷ್ಕಾರ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಈ ಥರ ಪ್ರಯೋಗಗಳು ಬಹುಶಃ ಗಿಮಿಕ್ಕಿಂದ ಕೂಡಿರುತ್ತೆ ಅಂತ ಆ ಥರದ್ದು ಬರಬಾರ್ದು. ಅಲ್ಲ, ಮಾಡಬಾರ್ದು ನಾನು ಹೇಳಿಲ್ಲ. ಈಗ ಗುಬ್ಬಿ ವೀರಣ್ಣವರು ಆಗಿನ ಕಾಲಕ್ಕೆ ಸ್ಟೇಜ್ ಮೇಲೆ ಆನೆನ ತಂದುಬಿಟ್ರು, ಒಂಟನೇ ತಂದುಬಿಟ್ರು. ಈಗ ಅದಕ್ಕೆ ಅವಕಾಶವೇ ಇಲ್ಲ ಅಂದರೆ ಈಗ ಸಿನಿಮಾಗಳಂತೆ ರಂಗಭೂಮಿಗೂ ಗಿಮಿಕ್ ಅವಶ್ಯಕತೆ ಇದೆಯಾ ಅಂತ? ಬೇಕಾಗಿಲ್ಲ. ಇದು 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 ನಿಮಗೆ ಒಂದು ಮಾತನ್ನು ಹೇಳಬೇಕು. ಕೆಲವರು ಹೇಳ್ತಾರೆ ರಂಗಭೂಮಿಯಲ್ಲಿ ಇನ್ನೂ ರಂಗಭೂಮಿ ಆಧುನಿಕ ಜಗತ್ತಿಗೆ ಒಗ್ಕೊಳ್ಳೋದ್ರೆ ಕಷ್ಟ ಇದೆ ಅನ್ನೋ ಥರದಲ್ಲೂ ಹೇಳ್ತಾರೆ. ಈಗ ಯಾವ ರಂಗ ಪರಿಕರಗಳು ಇಲ್ಲದೆ ಒಂದು ಕೇವಲ ನೀಲಿಯ ಪರದೆಯನ್ನು ಹಿಂದಿಟ್ಟುಕೊಂಡು ಈ ಜಗತ್ತಿನ ಶ್ರೇಷ್ಠ ನಾಟಕಗಳನ್ನು ಶ್ರೇಷ್ಠ ಇವರು ಯಾರು ನಟರು ಅಭಿನಯಿಸಿರುವುದನ್ನು ನಾನು ನೋಡಿದ್ದೇನೆ. ಯಾವ ಪರಿಕರಗಳು ಇಲ್ಲದೆ ಏನಿಲ್ಲ, ಎರಡು ಇದನ್ನು ಮೇಣದ ಬತ್ತಿ ಇಟ್ಟುಕೊಂಡು ಶೇಕ್ಸ್ಪಿಯರ್ನ ಇಂಗ್ಲೀಷ್ ನಾಟಕವನ್ನು ಒಬ್ಬ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಆವಾಗ ನಮಗೆ ಇಲ್ಲಿ ಪರಿಕರಗಳೇ ಇಲ್ವಲ್ಲ ಅದು ಅಂತೇನು ಅನ್ನಿಸ್ಲೇ ಇಲ್ಲ, ಅದರ ಅವಶ್ಯಕತೆಯೂ ನಮಗೆ ಕಾಣಲಿಲ್ಲ. ನೀವು ಇಲ್ಲಿ ಕಿಟಕಿನೇ ಇಡಬೇಕು, ಅಲ್ಲಿ ಬಾಗಿಲೇ ಇಡಬೇಕು, ಅದು ಎಲ್ಲ ಹಿಂಗೆ ಕಾಣಬೇಕು, ಹಂಗೆ ಕಾಣಬೇಕು, ಅಲ್ಲಿ ಸೋಫಾ ಸೆಟ್ ಇರಬೇಕು, ಇಲ್ಲಿ ಲೈಟ್ ಹಿಂಗಿರಬೇಕು, ಇರಲಿ ಬೇಡ ಅನ್ನೋಲ್ಲ, ಇದ್ರೆ ಬೇಡ ಅನ್ನೋಲ್ಲ ನಾನು. ಬಟ್ ಅದೇ ಮುಖ್ಯವಾಗಿ ಬಾಕಿಯು ಅಗಣ್ಯವಾದರೆ ಅದು ತಪ್ಪು ಅಂತ ಹೇಳಿ. ಸರ್, ಈಗ ರಂಗಭೂಮಿಯ ಬೇರೆ ಬೇರೆ ರಾಜ್ಯಗಳ ವಿಚಾರಕ್ಕೆ ಬರೆದರೆ ಮರಾಠಿ ರಂಗಭೂಮಿ ಅತ್ಯಂತ ಸೃಜನಶೀಲವಾಗಿ ಬೆಳೀತಿರುವಂಥದ್ದು ಮತ್ತು ಮಾರ್ಪಾಟು ಮಾಡ್ಕೊಳ್ತಿರುವಂಥ ರಂಗಭೂಮಿ ನೀವು ಕಂಡ ಹಾಗೆ, ಕರ್ನಾಟಕಕ್ಕೆ ಹೇಗೆ ಅದನ್ನು ನಾವು ಹೇಗೆ ನೋಡಬೇಕು ಅಂತ ಅನಿಸುತ್ತೆ ಈ ಥರದ ಬೇರೆ ಬೇರೆ ರಂಗಭೂಮಿಗಳ ಹಿನ್ನೆಲೆಯಲ್ಲಿ ಕರ್ನಾಟಕ? ಇದಕ್ಕೆ ಮೊದಲು ಬಹಳ ಮುಖ್ಯವಾಗಿ ಹೇಳೋದು ಅಂದರೆ ಮರಾಠಿ ನಾಟಕಗಳು ತುಂಬ ಸಶಕ್ತವಾಗಿ ಬರುತ್ತೆ. ಎಲ್ಲ ನಿಜ, ನಮ್ಮಲ್ಲಿ ಇವತ್ತು ಕನ್ನಡ ನಾಟಕಗಳು ನಮ್ಮ ಕಾಲದಲ್ಲಿ ಬಂದಷ್ಟು ಚೆನ್ನಾಗಿ ಬರ್ತಾ ಇಲ್ಲದೆ ಇರೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಂದರೆ ಎಲ್ಲರೂ ಒಂದು ಕಡೆ ಒಂದು ತಾಲೀಮಿಗೆ ಅಂತ ಮೊದಲಿಂದ ಕೊನೆಯ ತನಕ ಸೇರೋದೇ ಇಲ್ಲ. ತಮ್ಮ ಪಾತ್ರ ಯಾವಾಗ ಬರುತ್ತೆ ನೋಡಿಕೊಂಡು ಆವಾಗ ಮಾತ್ರ ಬಂದು ಆ ಪಾತ್ರ ಮಾಡಿ ಓಡಿ ಹೋಗ್ಬಿಡ್ತಾರೆ. ಇಲ್ಲ ಹೌದು ಅಂದರೆ ಅವರಿಗೆ ನನ್ನ ಕಾಲಾವಕಾಶ ಇಲ್ಲ, ನನ್ನ ಪಾತ್ರ ಇಂಥದ್ದು, 3 ಗಂಟೆ ನಾಟಕ, ನಾನು 2 ಗಂಟೆ ಆದಮೇಲೆ ಬರ್ತೀನಿ, ಆವ ಬರ್ತೀನಿ, ನಾನು ಮಾಡ್ಕೊಂಡು ಹೋಗ್ತೀನಿ. ಇದು ಮಹಾ ತಪ್ಪು ಮರಾಠಿ ನಾಟಕಕ್ಕೂ. ಈಗ ಮರಾಠಿ ರಂಗಭೂಮಿಗೆ ನೋಡಿದ್ರೆ ವಿಜಯ್ ತಂಡೂಲ್ಕರ್ ಅವರ ಕೊಡುಗೆ ನಂಗೆ ಗೊತ್ತು. ಇಲ್ಲಿ ಏನಾಗಿದೆ ಅಂದರೆ ಈಗ ನಾವು ನಾಟಕವನ್ನು ತುಂಡು ತುಂಡಾಗಿ ಖಂಡ ಖಂಡವಾಗಿ ನೋಡ್ತಾ ಇದ್ದೇವೆ. ನಾಟಕ ಒಂದು ಅಖಂಡ ಕಲೆ, ಇದು ಅಖಂಡತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈಗ ನಮ್ಮ ಕೈಲಿ ಆಗದೆ ಹೋಗಿರೋದ್ರಿಂದ ಯಾರೋ ಅವರು ಒಬ್ಬ ಸೇವಕನ ಪಾತ್ರ ಮಾಡುವವನು ರಾಜ ಮಹಾರಾಜ ಕೂತಿರ್ತಾನಲ್ಲ ಇದರ ಮೇಲೆ ಸಿಂಹಾಸನದ ಮೇಲೆ ಯಾರಲ್ಲಿ ಅಂದಾಗ ನಾನಿಲ್ಲಿ ಮಹಾಸ್ವಾಮಿ ಅಂತ ಹೇಳುವ ಟೈಮಿಂಗ್ ಇದೆಯಲ್ಲ ಅದು ಕರೆಕ್ಟಾಗಿ ಸರಿಯಾಗಿ ಆಗಬೇಕು. ಇವರು ಹೇಳೋದು 5 ನಿಮಿಷದ ಮೇಲೆ ನಾನು ಇಲ್ಲಿದ್ದೀನಿ ಸ್ವಾಮಿ ಅಂತ ಬಂದು ಹೇಳೋ ಹಂಗಾದರೆ ಅದು ತುಂಬ ಹಾಸ್ಯಾಸ್ಪದವಾಗುತ್ತೆ. ಹೌದು, ಮರಾಠಿ ನಾಟಕದಲ್ಲಿ ನಾನು ನೋಡಿರೋದು ಪ್ರತಿಯೊಬ್ಬರು ಅಲ್ಲಿ ಸಂಗೀತವನ್ನು ಕೂಡ ಬಳಸ್ಕೋತಾರೆ, ತುಂಬ ಚೆನ್ನಾಗಿ ಬಳಸ್ಕೋತಾರೆ ಸಂಗೀತನ. ಪ್ರತಿಯೊಬ್ಬರು ಹಾಜರಿರ್ತಾರೆ, ಎಲ್ಲರೂ ಹಾಜರಿರ್ತಾರೆ. ಆಮೇಲೆ ಕೂತು ನಾಟಕದ ತಾಲೀಮು ಆದಮೇಲೆ ಯಾರು ಏನೇನು ತಪ್ಪುಗಳನ್ನು ಮಾಡಿದರೂ ಅದನ್ನು ಕುರಿತು ಚರ್ಚೆ ಮಾಡ್ತಾರೆ. ಹಾಗಿದ್ರೆ ನಮ್ಮಲ್ಲಿ ಯಾಕೆ ಆ ಥರದ ವೃತ್ತಿಪರತೆ ಶಿಸ್ತು ಯಾಕಿಲ್ಲ ಅಂತ ಅನ್ಸುತ್ತೆ? ನಾವು ಹೇಳ್ತಾ ಇರೋದು ಅದನ್ನೇ, ಈ ಶಿಸ್ತು ಮತ್ತು ವೃತ್ತಿಪರತೆ ಬರಬೇಕು, ಆಗ ನಮ್ಮ ಕನ್ನಡ ರಂಗಭೂಮಿ ಮತ್ತಷ್ಟು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಅವಕಾಶವಾಗುತ್ತೆ.
ಈ ವೃತ್ತಿಪರತೆ ಇನ್ನೂ ಇದೆ, ವೃತ್ತಿಪರತೆ ಇದೆ ನಮ್ಮಲ್ಲಿ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳೋಕ್ಕಾಗ್ತಾಯಿಲ್ಲ. ತುಂಡು ತುಂಡಾಗಿ ಏನೇನೋ ಮಾಡಿಕೊಂಡು ಯಾವಾಗ ಅಲ್ಲಿ ಮಾಡೋದು ಇಲ್ಲಿ ಮಾಡೋದು, ಆಮೇಲೆ ಯಾರು 30-40 ದಿವಸ ತಾಲೀಮು ಮಾಡ್ತಾರೆ ಅನ್ಕೊಳ್ಳೋ, ಅದೆಲ್ಲ ಆಗೋದಿಲ್ಲ. ಒಂದು ಒಂದು ಏಕಾಗ್ರತೆ ಬೇಕು. ಎಸ್. ಇನ್ನು ನಿಮ್ಮ ಜೀವನದ ಇನ್ನೊಂದು ದೊಡ್ಡ ಭಾಗ ಅಂದರೆ ನೀವು ಬ್ಯಾಂಕ್ನಲ್ಲಿ ನೌಕರರ ಕೆಲಸ ಮಾಡಿದ್ದಂಥದ್ದು. ಸುಮಾರು ಒಂದು 33 ವರ್ಷಗಳ ಕಾಲ ಹೌದು ನೀವು ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿ ಬ್ಯಾಂಕಲ್ಲಿ. ಚೆನ್ನಾಗಿತ್ತು. ನನಗೇನು ಭಾಳ ಜನ ಹೇಳ್ತಾರೆ, ಏನ್ರಿ ಬ್ಯಾಂಕಲ್ಲಿ ಕೆಲಸ ಮಾಡೋದು ಮಹಾಬೋರು, ಯಾಕೆಂದರೆ ಅದು ಪದೇ ಪದೇ ಅದರದ್ದೇ ಕೆಲಸ ಮಾಡಬೇಕು. ಇನ್ನೊಂದು ಹಾಸ್ಯವಾಗಿ ಹೇಳ್ತಾರೆ, ಬಡ್ಡಿ ಮಕ್ಕಳು ಬ್ಯಾಂಕ್ನವರು ಅಂತ. ಪದೇ ಪದೇ ಅದೇ ಕೆಲಸ ಮಾಡಬೇಕು, ಅದೇ ದುಡ್ಡು ಎಣಿಸ್ಬೇಕು, ಅದೇ ಲೆಕ್ಕಾಚಾರ ಹಾಕಬೇಕು ಅಂತ. ಅದು ನಾನು ಹೇಳ್ತೇನೆ, ಅದು ರೆಪಿಟೇಟಿವೂ ಹೌದು, ಹಮ್ಡ್ರಮ್ಮೂ ಹೌದು. ಅದ್ರ ಜೊತೆಯಲ್ಲಿ ಸಾವಿರಾರು ಜನ, ಒಬ್ಬನು ಇವತ್ತು ಬರೋನು ನಾಳೆ ಬರೋಲ್ಲ, ಬೆಳಗ್ಗೆ ಬರೋನು ಮಧ್ಯಾಹ್ನ ಬರೋಲ್ಲ ಬ್ಯಾಂಕಿಗೆ, ಎಷ್ಟೊಂದು ಜನರ ಸಂಪರ್ಕ ಇರುತ್ತೆ. ವಿವಿಧ ಬ್ಯಾಕ್ಗ್ರೌಂಡ್ ಇರೋರು, ಹಿನ್ನೆಲೆ ಇರೋವಂಥ ಜನಗಳು ಸಿಗ್ತಾರೆ. ಅವ್ರ ಹತ್ರ ನಾವು ಕಮ್ಯುನಿಕೇಟ್ ಮಾಡೋದು, ಅವ್ರ ಜೊತೆ ಮಾತು ಕಥೆ, ಅವರ ಕಷ್ಟ ಸುಖ, ಇದರಿಂದ ಎಷ್ಟೊಂದು ನಮ್ಮ ಬದುಕನ್ನು ನಾವು ಶ್ರೀಮಂತಗೊಳಿಸ್ಕೋದಕ್ಕೆ ಸಾಧ್ಯ ಇದೆ. ನೀವು ಸಿನಿಮಾ, ರಂಗಭೂಮಿ, ಕಿರುತೆರೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುತ್ತಾಡೋವಂಥವ್ರು, ಕೆಲಸ ಮಾಡೋ ಅಭಿರುಚಿ ಇರೋವಂಥವ್ರು, ಸೊ ಅಲ್ಲಿ ಒಂದೇ ಕಡೆ ಕೆಲಸ ಕುಳಿತು ಕೆಲಸ ಮಾಡುವಂಥ ಆ ಕೆಲಸವನ್ನು ಹೇಗೆ ನೀವು ತೃಪ್ತಿಯಲ್ಲಿ ಕೆಲಸ ಮಾಡಿದ್ರೆ? ಈಗ ಹೇಳಿದ್ನಲ್ಲ, ಹಾಗೇನೆ ಜನಗಳ ಹತ್ರ ಮಾತಾಡಿಸೋದು, ಅವ್ರ ಕಷ್ಟ ಸುಖನ ವಿಚಾರಿಸೋದು, ಆಮೇಲೆ ನಾನು ಒಂದೇ ಸಮಯ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತಿದ್ರಿ ಅಂತ, ಯಾಕಂದರೆ ಈಗ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಮತ್ತು ನೀವು ಬೇರೆ ಬೇರೆ ಹೋಗಿ ಎಲ್ಲ ಮಾಡ್ತಾಯಿದ್ರಿ. ಹಾಂ, ಅದು ನಾನು ಮಾಡುವ ಕೆಲಸವನ್ನು ಸ್ವಚ್ಛವಾಗಿ ನಿಷ್ಠೆಯಿಂದ ಚೆನ್ನಾಗಿ ಶಿಸ್ತಿನಿಂದ ಮಾಡಿ 5 ಆಗೋದು, 6 ಆಗೋದು, 6.5 ಆಗೋದು. ನಾನು ಬಹುತೇಕ ಬಹಳ ಕಾಲ, ಬಹಳ ವರ್ಷಗಳು ಬೆಂಗಳೂರಿನ ಟೌನ್ ಹಾಲ್ ಎದುರುಗಡೆ ಇರತಕ್ಕಂಥ ನಮ್ಮ ಕೇಂದ್ರ ಕಚೇರಿಗಳ ಕೆಲಸ ಮಾಡ್ತಿದ್ದೆ. ನಮ್ಮ ತಾಲೀಮೆಲ್ಲ ಕಲಾಕ್ಷೇತ್ರದಲ್ಲಾಗೋದು. ಸೊ ಇಲ್ಲಿಂದ ಕಲಾಕ್ಷೇತ್ರ ಒಂದು ಸಾರಿ ಜಂಪ್ ಮಾಡಿ ಹೊರಟೋಗ್ತಿದ್ದೆ. ಅಲ್ಲಿ 10 ಗಂಟೆ 10:30 ತನಕ ಇದ್ದು ಅಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತಿದ್ದೆ. ಈಗ ಬ್ಯಾಂಕ್ ಅಂದರೆ ಅದು ದುಡ್ಡಿನ ಲೆಕ್ಕಾಚಾರದ ಕೆಲಸ, ನೀವು ಕ್ರಿಯಾಶೀಲವಾಗಿ ಮತ್ತು ವಿಭಿನ್ನವಾಗಿ ಮಾಡುವಂಥ ಕ್ಷೇತ್ರವನ್ನು ಆರಿಸ್ಕೊಂಡಿರುವಂಥದ್ದು ಮಾಡ್ತಿದ್ರಿ. ಇಲ್ಲಿ ಕ್ರಿಯಾಶೀಲತೆ ಮತ್ತು ಈ ದುಡ್ಡಿನ ಲೆಕ್ಕಾಚಾರದ ಬದುಕು, ಇದೆಲ್ಲ ಹೇಗೆ ಹೊಂದಾಣಿಕೆ ಮಾಡೋದು ಅಂದರೆ ಎಲ್ಲ ತದ್ವಿರುದ್ಧ, ಎರಡಕ್ಕೂ ತದ್ವಿರುದ್ಧವಾದ ತದ್ವಿರುದ್ಧ ಅಲ್ಲ, ಎಲ್ಲ ಆಗುತ್ತೆ. ಐಸೇ ನಾವೊಂದು ಹೇಳ್ತೀನಿ ಕೇಳಿ, ಇವಾಗ ನಮ್ಮ ಕಜ್ಜ ಕಿಸೆ ಒಳಗೆ ಒಂದು 5,000 ರೂಪಾಯಿ ಕೊಟ್ಟು ಎಣಿಸು, ನಿಮಗೆ ಕೊಟ್ಟಿದ್ದೀವಿ ಅಂದರೆ ಅದನ್ನ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಆಸಕ್ತಿಯಿಂದ ಆಸ್ತಿಯಿಂದ ಎಣಿಸಿ ಮತ್ತು ವಾಪಸ್ ಇಟ್ಕೋತೀವಲ್ಲ. ಅದೇ ಥರವೇ ಹಣ, ಜನಗಳು ಅವ್ರ ಹಣ ನಮ್ಮ ಹತ್ರಕ್ಕೆ ಕೊಟ್ಟಿದೆ ನಮ್ಮ ಕೈಯಲ್ಲಿ, ನಾವು ಅದನ್ನು ಎಷ್ಟು ಜೋಪಾನ ನೋಡ್ಕೋಬೇಕು, ಹೇಗೆ ವಿತರಣೆ ಮಾಡಬೇಕು, ಅದನ್ನು ಜನಗಳಿಗೆ ಕೊಡೋದು ಹೇಗೆ, ಇಸ್ಕೊಳ್ಳೋದು ಹೇಗೆ, ಈ ವಿಷಯಗಳ ಬಗ್ಗೆ ನಾವು ಆಸಕ್ತರಾದರೆ ನಿಜವಾಗಿಯೂ ಬ್ಯಾಂಕ್ ಕೆಲಸ, ಈ ರಂಗಭೂಮಿ ಸಿನಿಮಾ ಕೆಲಸದಷ್ಟೇ ಇಂಟ್ರೆಸ್ಟಿಂಗ್. ಈಗ ನಾನು ಹೇಳ್ತಾ ಇದ್ದಾಗೆ ಸುಮಾರು 33 ವರ್ಷಗಳ ಕಾಲ ನೀವು ಏನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರಿ. ಸೊ ಆ ಅನುಭವಗಳ ಆಧಾರದ ಮೇಲೆ ಈಗ ನೋಟ್ ಬ್ಯಾನ್ ಮಾಡೋದು ಕೇಂದ್ರ ಸರ್ಕಾರ RBIನಿಂದ ಆಯಿತು. ಸೊ ಇದ್ರ ಬಗ್ಗೆ ಏನು ಹೇಳಿದೆ ನಿಮ್ಮ ಸದ್ಯ? ನಾನಾಗಿರಲಿಲ್ಲ, ಸ್ಪಷ್ಟವಾದ ಅಭಿಪ್ರಾಯ ಇದ್ದಿದ್ದೆ, ನಾನಾಗಿರಲಿಲ್ಲ. ಆದರೆ ಒಂದು ಸಾರಿ ಅಮೌಲೀಕರಣ ಆದಾಗ 76 ರಲ್ಲೋ 77 ರಲ್ಲೋ, ಆಗ 100 ರೂಪಾಯಿ 100 ರೂಪಾಯಿ ನೋಟ್ಗಳನ್ನ ಅಮೌಲೀಕರಣ ಆದಾಗ ಸ್ವಲ್ಪ ಗದ್ದಲದಲ್ಲಿ ಸಿಲುಕಿದ್ದೆ. ಅದನ್ನು ಭಾಳ ಸುಖವಾಗಿ ನಿಭಾಯಿಸಿಬಿಟ್ಟೆ. ಯಾಕೆಂದರೆ ನಾವು ಸ್ವಚ್ಛವಾಗಿದ್ದುಬಿಟ್ರೆ ಏನು ಕಾಯ್ದೆ ಏನು ಹೇಳುತ್ತೆ ಅದರ ಪ್ರಕಾರ ಹೋಗೋದಾದರೆ ಯಾವ ಭಯವೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಹೀಗಾಗಿದ್ರೆ ಈಗ ಅಗತ್ಯ ಇತ್ತ ಅಂತ ಈಗ ನೋಟ್ ಬ್ಯಾನ್ ಮಾಡೋವಂಥದ್ದು? ಇದು ಇಡೀ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು, ಅದರ ಆಡಳಿತ ವ್ಯವಸ್ಥೆಯನ್ನು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅನ್ನೋ ಥರದಲ್ಲಿ ಇಲ್ಲ, ಹಾಗೇನಿಲ್ಲ. ಎಲ್ಲದಕ್ಕೂ ಕಾಲಾವಕಾಶ ಬೇಕು. ಯಾವಾಗಲೂ ಹೆಚ್ಚು ಒಳ್ಳೆ ಒಳ್ಳೆ ಪರಿಣಾಮ ಬೀರ್ತದೆ ಅಂತ ಅನಿಸ್ತಾ ಇದೆ. ಬದಲಾವಣೆ ಅನ್ನುವುದು ಯಾವಾಗಲೂ ನೋವನ್ನು ತರುತ್ತೆ. ಚೇಂಜ್ ಇಸ್ ಆಲ್ವೇಸ್ ಪೇಯ್ನ್ಫುಲ್. ಒಂದು ಗಿಡ ಹೂ ಬಿಡಬೇಕಾದರೂ ಪೇಯ್ನ್ ಇದೆ ಅದಕ್ಕೆ.
ಹೂವು ಬಿಟ್ಮೇಲೆ ಸಂತೋಷ ಪಡ್ತೀವಿ ನಾವು, ಹಣ್ಣು ಬಿಟ್ಮೇಲೆ ಸಂತೋಷ ಪಡ್ತೇವೆ. ಅದು ಒಡಿಬೇಕಲ್ಲ ಚಿಗುರು. ಹಾಗೆ ಇಲ್ಲೂ ಈ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಅವರು ಏನೇನು ಬದಲಾವಣೆಗಳನ್ನು ತಂದಿದ್ದಾರೆ ಅದೆಲ್ಲ ಒಂದು ಸರಿಯಾಗಿ ಸ್ಥಿರವಾಗಿ ನಿಂತು ಒಂದು ಕಡೆ ಅದರ ಉಪಯೋಗವನ್ನು ನಾವು ಜನಸಾಮಾನ್ಯರು ಪಡೆಯೋದಕ್ಕೆ ಕಾಲ ಅವಕಾಶ ಬೇಕು. ಈ ನಡುವೆ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾಗ ನೀವು ಟ್ರೈನಿಂಗ್ ಕಾಲೇಜ್ಗೆ ಶಿಕ್ಷಕರಾಗಿ ಕೂಡ ಕೆಲಸ ಮಾಡ್ತಿದ್ರಿ. ಹೌದು. ಸೊ ಈ ಅನುಭವ ಹೇಗಿತ್ತು? ತುಂಬ ನನಗೆ ಇಷ್ಟವಾದಂಥ ಕೆಲಸ ಅದು. ಜನಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸುವಂಥದ್ದು, ಅವರಿಗೊಂದು ಹೊಸ ವಿಷಯವನ್ನು ಹೇಳಿ ತನ್ಮೂಲಕ ನಾವಿನ್ನೇನೋ ಸಂಸ್ಥೆಗೆ ಪಡೆಯುವಂಥದ್ದು ಬಹಳ ಅತ್ಯದ್ಭುತವಾದಂತಹ ಅನುಭವ ಅದು. ಯಾಕೆ ಅಂದರೆ ನಮ್ಮನ್ನು ಸಾಮಾನ್ಯಗೆ ಏನಾಗುತ್ತೆ, ಶಿಕ್ಷಣ ಕೊಟ್ಟರೆ ಈ ಕರವಸ್ತ್ರವನ್ನು ಪನ್ನೀರಿನಲ್ಲಿ ಅದ್ದಿದ ಹಾಗೆ, ಅದು ಅದ್ದಿದ್ದು ಎರಡು ದಿವಸ ಘಮ ಘಮ ಇರುತ್ತೆ. ಆಮೇಲೆ ಅದನ್ನು ನಾವು ಉಪಯೋಗಿಸೋಕ್ಕಾಗಲ್ಲ, ನಮ್ಮ ಪಕ್ಕದಲ್ಲಿ ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ, ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಪುನಃ ಅದರ ಪನ್ನೀರಿನ ಪ್ರವೇಶ ಆಗಬೇಕು ಅದಕ್ಕೆ. ಹಾಗೇ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದು ಸಾರಿ ಕರ್ಕೊಂಬಂದವ್ರಿಗೇನಾರು ಹೇಳಿಬಿಟ್ರೆ ಎಲ್ಲ ಸಂಪೂರ್ಣ ಆಗೋದಿಲ್ಲ. ಪದೇ ಪದೇ ಅವ್ರು ಹೇಳಬೇಕು. ಒಂದು, ನಾವು ಹೇಳಿಕೊಟ್ಟದ್ದನ್ನು ಅವರು ಯಾವ ಕೆಲಸಕ್ಕೆ ವಾಪಸ್ ಮತ್ತೆ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಅದರ ಉಪಯೋಗವನ್ನು ಪಡ್ಕೋಬೇಕು. ಆಗ ಶಾರ್ಪನ್ ಆಗುತ್ತೆ ಸ್ಕಿಲ್ಸ್. ಈಗ ರಂಗಭೂಮಿಯಲ್ಲೂ ತೊಡಗಿಸ್ಕೊಂಡು ಇನ್ನೊಬ್ಬರಿಗೆ ಕಲಿಸುವ ಅಥವಾ ಬೋಧನೆ ಮಾಡುವಂಥ ಅನುಭವ, ಅದು ಹೇಗೆ ನಿಮಗೆ ಸಮಾಧಾನ ಕೊಡ್ತೀನಿ? ತುಂಬ ಸಮಾಧಾನ ಕೊಡ್ತೀವಿ. ಯಾಕೆಂದರೆ ಒಬ್ಬ ಟೀಚರಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಬರುವಂಥ ಶಿಕ್ಷಣಾರ್ಥಿಗಳಿಗೆ ಅಂದರೆ ಒಂದು ಬೋಧನೆ ಮಾಡುವಂಥದ್ದು ಅಥವಾ ಹೇಳ್ಕೊಡೋದು ಮೇಷ್ಟ್ರಾಗಿ, ಅದು ಬರೀ ಬೋಧನೆ ಅಲ್ಲ, ಅದು ಬೋಧನೆ ನಾವು ಅಂದ್ಕೊಂಡಿದ್ದೀವಿ. ಬಹಳ ಜನಕ್ಕೆ ಬೋಧನೆ ವಿಷಯ ಗೊತ್ತಿಲ್ಲ. ಯಾರ್ಯಾರು ಉಪನ್ಯಾಸಕರು ಬೋಧಕರು ಇರ್ತಾರೆ, ಫಸ್ಟು ಅವರು ಚೆನ್ನಾಗಿ ವಿಷಯವನ್ನು ತಿಳ್ಕೋಬೇಕು ಅಂದರೆ ಅವರು ಓದ್ಕೋಬೇಕು, ಅವ್ರದ್ರಲ್ಲಿ ಪರಿಣಿತರಾಗಬೇಕು. ನನಗೊಬ್ಬರು ಇಂಗ್ಲೀಷ್ ಉಪನ್ಯಾಸಕರಿದ್ದರು, ಅವರು 32 ವರ್ಷದ ಅನುಭವ ಆದಮೇಲೂ ಕೂಡ ಕ್ಲಾಸಿಗೆ ಬರೋವಾಗ ಆ ಪುಸ್ತಕ ಹಿಡ್ಕೊಂಡು ಬಂದಂತೇಳಿ ಏನೋ ಬರ್ಕೊಂಡು ಬರೋರು. ಆವಾಗಲೂ ಮತ್ತೆ ಪ್ರಿಪರೇಷನ್, ಯಾವಾಗಲೂ ಈ ನಾವು ಯಾವತ್ತೂ ತಯಾರಿರಬೇಕು. ಇದ್ದಂಗೆ ಯುದ್ಧ ಸನ್ನದ್ಧತೆ ಇದ್ದಂಗೆ ಈಗೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ಬಾ ಈಗ ಹೊಡಿತೀನಿ ನಂಗಲ್ಲ, ಅವ್ನು ಯಾವ ಬರ್ತಾನೆ, ರೆಡಿಯಾಗಿರಬೇಕು. ರೆಡಿಯಾಗಿರಬೇಕು ಆ ರೆಡಿನೆಸ್ಸು, ಆ ಸಿದ್ಧತೆ, ಅದನ್ನು ನಾವು ಅವರಿಗೆ ಕಲ್ಪಿಸಿಕೊಟ್ರೆ ಅವರು ಒಳ್ಳೆ ಯೋಧರಾಗ್ತಾರೆ, ಒಳ್ಳೆ ಕೆಲಸಗಾರರಾಗ್ತಾರೆ, ಒಳ್ಳೆ ರಂಗಭೂಮಿ ನಟರಾಗ್ತಾರೆ. ಸರ್, ನೀವು ಕೆನರಾ ಬ್ಯಾಂಕಲ್ಲಿ AGM ಆಗಿ ನಿವೃತ್ತಿಯನ್ನು ಹೊಂದುತ್ತೀರಿ, ಅದಕ್ಕೂ ಮುಂಚೆ ಸಿನಿಮಾದಲ್ಲಿ ನೀವು ನಟರಾಗಿ ಗುರುತಿಸ್ಕೊಂಡಿದ್ರಿ ಮತ್ತು ಸಿನಿಮಾ ಇದಕ್ಕೆ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರಿ, ಇದು ಹೇಗಾಯಿತು? ನನ್ನ ಜೊತೆ ನಾಟಕದಲ್ಲಿ ಆ ನಿರ್ದೇಶಕರು ಇದ್ದರು, ಅವರು ಸಹ ಒಂದು ಸಿನಿಮಾ ಮಾಡಿದರು, ನಾನು ಕರೆದರು, ನಾನು ಹೋಗಿ ಪಾರ್ಟ್ ಮಾಡಿದೆ. ನನಗೆ ಆಮೇಲೆ ಅದರ ಹುಚ್ಚಿಡೀತು, ಇದು ಎಲ್ಲವೂ ಹುಚ್ಚಿದ್ದು, ಸಿನಿಮಾ ಹುಚ್ಚಿಡೀತು ಅಂತ. ಸಿನಿಮಾ ಹುಚ್ಚಿಡೀತು, ಅದೇ ಥರ ಸೀರಿಯಲ್ ಮಾಡಿದ ಸಿನಿಮಾ ಹುಚ್ಚ, ಅದು ಆ ಹುಚ್ಚಿಡಿದ್ಬಿಡ್ತು. ರಂಗಭೂಮಿ ಬಂದಿದ್ದೆ, ಆ ಹುಚ್ಚಂತೂ ಈಗಲೂ ಇದೆ. ನನಗೀಗಲೂ ರಂಗಭೂಮಿ ಮೇಲೆ ಹೋಗಬೇಕು, ನಟನೆ ಮಾಡಬೇಕು ಅಂತ ಆಸೆ ಇದೆ, ಆದರೆ ಶಕ್ತಿ ಇಲ್ಲ. ಸರ್, ನಾವು ಇದೆಲ್ಲದರ ನಡುವೆ ನೀವು ಸಾಹಿತ್ಯ ಕ್ಷೇತ್ರಕ್ಕೂ ಬಂದಿದ್ದೀರಿ, ಅಂದರೆ ಬರವಣಿಗೆ ಆಸಕ್ತಿ ಹೇಗೆ ಬಂತು? ಕೃತಿಗಳನ್ನ ನೀವು ಒಬ್ಬ ಲೇಖಕರಾಗಿ ಕೂಡ ಬರೆದಿದ್ದೀರಿ, ಇದು ಹೇಗೆ ಸಾಧ್ಯ? ಅದು ನಮ್ಮ ಜೀವಿತಾವಧಿಯಲ್ಲಿ ನಾವು ನಟರಾಗಬೇಕು ಅಂತಿರ್ತೀವಿ, ನಾವು ಓಟಗಾರನಾಗಬೇಕು ಅಂತಿರ್ತೀನಿ, ನಾನು ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತಿರ್ತೀನಿ. ಸಮಯಾನುಭವದಿಂದ ಅಥವಾ ಅವಕಾಶದ ವಂಚಿತನಾಗೋ ಸಾಧ್ಯವಾಗದೆ ಹೋಗ್ಬಿಡುತ್ತೆ. ನನಗೆ ಮೊದಲಿಂದ ಈ ಬರವಣಿಗೆಯ ಬಗ್ಗೆ ಪ್ರೀತಿ ಇದೆ, ನನಗೆ ಓದುವ ಹುಚ್ಚಿದೆ. ಆ ಬರವಣಿಗೆ ಪ್ರೀತಿಯನ್ನು ನಾನು ಕಾರ್ಯರೂಪಕ್ಕೆ ತರಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಾನು ಕೆಲಸದಲ್ಲಿದ್ದೆ, 10ರಿಂದ ರಾತ್ರಿ 11 ತನಕ ಕೆಲಸದಲ್ಲಿದ್ದೆ, ಏನು ಬರೆಯೋಕ್ಕೆ ಆಗ್ತಿರಲಿಲ್ಲ. ನಾನು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದೇ ನಿವೃತ್ತಿ ಆದಮೇಲೆ, ಈ ನಿವೃತ್ತಿ ಆದಮೇಲೆ 25 ಪುಸ್ತಕ ಬರೆದಿರೋದು, ನನ್ನ ಅನುಭವಗಳನ್ನು ತೆರವು ಹಾಕ್ಕೊಂಡು. ಇದರೊಳಗೆ ಭಾಳ ವಿಶೇಷ ಏನಪ್ಪ ಅಂದರೆ, ಯಾರ ಮೇಲೂ ನಾವು ಅವಲಂಬಿಸಬೇಕಾಗಿಲ್ಲ,
ನಾವು ಏಕಾಂಗಿ. ನಮಗೆ ಅದಕ್ಕೋಸ್ಕರವಾಗಿ ಒಂದು ಪ್ರತ್ಯೇಕವಾದಂತಹ ಒಂದು ವಿಶೇಷವಾದ ಸೌಲಭ್ಯಗಳು ಇರುವಂಥದ್ದು ಕೂಡ ಬೇಕಿಲ್ಲ. ಒಂದು ನಾಲ್ಕು ಹಾಳೆ ಪೇಪರ್ಗಳು, ಒಂದು ಪೆನ್ಸಿಲ್ ಇದ್ದರೆ ಸಾಕು. ನಿಮ್ಮಲ್ಲಿ ಒಳಗಡೆ ತುಡಿತ ಇರುತ್ತೆ, ತಲ್ಲಣ ಇರುತ್ತೆ, ಅದನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ಅವಕಾಶ ನಮಗೆ ಸಿಗೋದು ನಮ್ಮ ಬರವಣಿಗೆಯ ಮೂಲಕ. ಆದರೆ ಅದಕ್ಕೆ ಏನು ಉಪ್ಪು ಖಾರ ಹಚ್ಚಿದೆ, ನೇರವಾಗಿ ದಿಟ್ಟವಾಗಿ ಪ್ರಾಮಾಣಿಕವಾಗಿ ಏನು ನಮ್ಗೆ ಅನಿಸುತ್ತೆ ಅದನ್ನು ಹೇಳಿಬಿಡಬೇಕು. ಈಗ ನಿಮ್ಮ ಸೋಮಣ್ಣನ ಸ್ಟಾಕ್ ಅನ್ನೋ ಪುಸ್ತಕದ ಬಗ್ಗೆ ಈಗಾಗಲೇ ಬರೆದಿದ್ರಿ ಅನಿಸುತ್ತೆ, ಪ್ರಕಟಣೆ ಸಿದ್ಧ ಆಗಿದೆ ಪ್ರಕಟಣೆಗೆ, ಈ ಪುಸ್ತಕದ ಬಗ್ಗೆ. ಅದೇ ಇದು ಹಾಗೇನೇ ಮೊದಲಿಂದ ನಾನು ಏನು ಮಾಡಿದ್ದೀನಿ ಈ ಪುಸ್ತಕದಲ್ಲಿ ಅಂದರೆ, ಬಹಳ ಜನ ಈ ಪ್ರಶ್ನೆ ಕೇಳಿರೋದ್ರಿಂದ, ನಾನು ಒಬ್ಬ ಚಿಕ್ಕ ಹುಡುಗ, ಒಂದು ಉತ್ಸವ ಹೋಗ್ತಿರುತ್ತೆ ರಸ್ತೆ ಒಳಗೆ, ರಥೋತ್ಸವ, ಬೆಂಡು ಬತಾಸು ಪುರಿ ಪೆಪ್ರಮಿಂಟು ಬಣ್ಣದ ಕನ್ನಡಕ ಎಲ್ಲವೂ ಮಾರ್ತಾ ಇರ್ತಾರೆ. ಅದನ್ನೆಲ್ಲ ಹೇಗೆ ಒಬ್ಬ ಮಗು ಅಚ್ಚರಿಯಿಂದ ನೋಡ್ತಾ ಆ ರಥೋತ್ಸವ ಹೊರಟೋಗುತ್ತೀಯೋ, ಹಾಗೆ ಈ ಸೋಮಣ್ಣ ಸ್ಟಾಕ್ನರು ಕೂಡ ನಾನು ಹುಡುಗತನದಿಂದ ಇಲ್ಲಿಯ ತನಕ ಏನನ್ನು ಕಂಡೆ, ಅದರೊಳಗೆ ಏನನ್ನು ಉಂಡೆ, ಅದರಿಂದ ಏನು ಕಲಿತೆ, ಆ ಕಲಿಕೆಯಿಂದ ನನ್ನ ಜೀವನಕ್ಕೆ ಏನಾದರೂ ಒಳಿತಾಯ್ತಾ, ನನ್ನ ಬದುಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಯ್ತಾ ಅನ್ನುವುದನ್ನು ತಿಳ್ಕೊತಾ ಹೋದನೇ ವಿನಃ ಯಾರಿಗೂ ಬುದ್ಧಿವಾದ ಹೇಳೋಕ್ಕೆ ಆ ಥರದ್ದೇನು ಮಾಡಿಲ್ಲ. ಶೇರಿಂಗ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್, ಅದನ್ನು ನಾವು ಮಾಡಿದ್ದೇನೆ. ಅದೇನೋ ತುಂಬ ಮೆಚ್ಚುಗೆ ಪಾತ್ರವಾಯಿತು. ನೀವು ನಿಮ್ಮ ಇನ್ನೊಂದು ಇನ್ನು ಎರಡು ಕೃತಿ, ಭ್ರಮಣ ಮತ್ತು ರಾಣಿಯರ ಕಥೆ ಕೃತಿ ಕಾದಂಬರಿಗಳು ಪ್ರೇಕ್ಷಕರ ಓದುಗರ ಮೆಚ್ಚುಗೆಯನ್ನು ಗಳಿಸೋದು. ಸೊ ಈ ಕೃತಿಗಳ ಬಗ್ಗೆ, ಇದು ರಾಣಿಯರ ಕಥೆ ನಾನು ಮೊದಲು ಹೇಳಬೇಕು, ಇದು ಒಂದು ಅರಮನೆಯಲ್ಲಿ ಒಳಗೆ ನಡೆಯುವಂತಹ ಈ ಒಳತೋಟಿಗಳು, ಒಳಸುಳಿಗಳು, ಒಳದಾರಿಗಳು, ಅಲ್ಲಿ ಬರುವಂತಹ ನೀಚರು ಸ್ವಾರ್ಥಿಗಳು, ಈ ಇದನ್ನೆಲ್ಲವೂ ಅಂದರೆ ಮನುಷ್ಯನ ಲೋಭ ಮೋಹ ಮದ ಮಾತ್ಸರ್ಯ ಇದನ್ನೆಲ್ಲವನ್ನು ನಾವು ಒಂದು ಒಗ್ಗೂಡಿಸ್ಕೋಬೇಕು. ನಮ್ಮಲ್ಲಿ ಹೇಗಿದು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡುವ ಒಂದು ಪ್ರಯತ್ನವನ್ನು ಒಂದು ಅರಮನೆಯ ಒಂದು ಹಿನ್ನೆಲೆಯಲ್ಲಿ ಮಾಡಿದ್ದೀನಿ. ಭ್ರಮಣ ಒಬ್ಬ ಕಲಾವಿದ ವ್ಯಕ್ತಿ ಎಷ್ಟು ಕಷ್ಟಪಡ್ತಾನೆ ಬದುಕಿನಲ್ಲಿ ಒಂದು ನಿಶ್ಚಿತವಾದ ಒಂದು ಸ್ಥಾನ ಮುಟ್ಟೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅನ್ನುವುದನ್ನು ಸೂಚಿಸೋದಕ್ಕೆ ಬಂದಿದ್ದೀನಿ. ಈಗ ಸಾಹಿತ್ಯದ ಪ್ರಕಾರಗಳಾದ ಅಂಕಣಗಳು, ಲೇಖನಗಳು, ಆತ್ಮಕಥೆ, ಕಾದಂಬರಿ, ನಾಟಕ, ಹೀಗೆ ಈ ಪ್ರಕಾರಗಳಲ್ಲಿ ನಿಮಗೆ ಖುಷಿ ಕೊಟ್ಟಂಥ ಪ್ರಕಾರ ಯಾವುದು? ನನಗೆ ಬಹಳ ಖುಷಿ ಕೊಡುವಂಥ ಪ್ರಕಾರ ಅಂದರೆ, ಸಾಮಾಜಿಕವಾಗಿ ನಾವೇನು ಕಾಣ್ತೇವೆ, ಏನನ್ನು ಅಪೇಕ್ಷಿಸುತ್ತೇವೆ, ಯಾವುದು ನಮಗೆ ಅಸಹನೀಯವಾಗುತ್ತೆ, ಅದನ್ನು ಕುರಿತು ಬಹಳ ಜೋರಾಗಿ ಇರೋ ಹಾಗೆ ಬರೆಯುವಂಥದ್ದು ನನಗೆ ಪ್ರಿಯವಾದಂಥದ್ದು. ಆದರೆ ಪುಸ್ತಕನೂ ಒಂದು ಬರೆದಿದ್ದೀನಿ, ಈಗ ಅದು ಬರ್ತಾ ಇದೆ, ಗುಡುಗು ಮಿಂಚು ಅಂತ. ಅಲ್ಲಿ ಗುಡುಗು ಇದ್ದೀನಿ, ಮಿಂಚು ಬಂದಿದೆ. ಇನ್ನು ಪ್ರಶಸ್ತಿಗಳ ವಿಚಾರಕ್ಕೆ ಬರೋದಾದರೆ, ನಿಮಗೆ ನಿಮ್ಮ ರಂಗಭೂಮಿ ಸಾಹಿತ್ಯ ಸೇವೆಯನ್ನು ಗಮನಿಸಿ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಗೊರೂರು ಪ್ರಶಸ್ತಿವರೆಗೂ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು, ಸನ್ಮಾನಗಳು ಎಲ್ಲ ಆಗಿದೆ. ಈ ಪ್ರಶಸ್ತಿಗಳ ಬಗ್ಗೆ ಏನನ್ನಿಸುತ್ತೆ ನಿಮಗೆ? ನನಗೆ ತುಂಬ ಸಂತೋಷ ಕೊಟ್ಟ ಪ್ರಶಸ್ತಿ ಅಂದರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಮತ್ತು ಹುಯಿಲುಗೋಳು ನಾರಾಯಣರಾಯರ ಜೀವಮಾನ ರಂಗಭೂಮಿ ಸೇವೆಗಾಗಿ ಕೊಟ್ಟ ಪ್ರಶಸ್ತಿ, ತುಂಬ ಸಂತೋಷ ಆಗತ್ತದು. ಮತ್ತು ಕರ್ನಾಟಕ ಸರ್ಕಾರದವರು ಹವ್ಯಾಸಿ ರಂಗಭೂಮಿಯಲ್ಲಿ ನಾನು ಮಾಡಿರತಕ್ಕಂಥ ಸೇವೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬಾಕಿದು ಬೇರೆ ವಿಷಯಗಳು, ಬೇರೆ ಬೇರೆ ದೇವನೂ ಇರುತ್ತೆ, ಅದು ಅರ ತರಂಗಣಿ ಅವಾರ್ಡು ಆ ಅವಾರ್ಡು. ಈ ಥರದ ಪ್ರಶಸ್ತಿಗಳಿಂದ ಒಂದಷ್ಟು ಸ್ಫೂರ್ತಿ ಮತ್ತು ಚೈತನ್ಯ ಮತ್ತು ಒಂದಷ್ಟು ಸಾರ್ಥಕತೆ ಸಿಗುತ್ತೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನೊಂದು ಸ್ವಲ್ಪ ಕೆಲಸ ಮಾಡಬೇಕು. ಇದನ್ನೆಲ್ಲ ಕೊಟ್ಟಿದ್ದಾರೆ, ನಾವೇನು ಸುಮ್ಮನೆ ಹಿಂಗೆ ತಲೆ ಸುಮ್ಮನೆ ಇಟ್ಕೊಂಡು ಬರೀ ಪೇಟ ಕೊಟ್ಟರು ಅದನ್ನ ಸಿ ಪೇರಿಸ್ಬಿಟ್ರೆ ಆಗಲಿಲ್ಲ.
ಏನಾರ ಮಾಡಬೇಕಲ್ಲ ಅಂಥದ್ದು ಏನಾರ ಕೆಲಸ ಮಾಡಬೇಕು, ಇಲ್ಲ ನಾಟಕ ಮಾಡಬೇಕು, ಸಿನಿಮಾದಲ್ಲಿ ಪಾತ್ರ ಮಾಡಬೇಕು, ಮತ್ತಷ್ಟು ಬರೀಬೇಕು. ಈಗ ನಿಮ್ಮಂಥ ಶ್ರೇಷ್ಠ ಸಾಧಕರಿಗೆ, ಅನುಭವಿಗಳಿಗೆ, ಜೀವನ ಸಾರವನ್ನು ಹೊಂದಿರುವಂಥವ್ರಿಗೆ ಇನ್ನಷ್ಟು ಪ್ರಶಸ್ತಿಗಳು ದಕ್ಕಬೇಕು. ಆದರೆ ಕೆಲವರು ಈಗಿನ ಕಾಲಘಟ್ಟದಲ್ಲಿ ಪ್ರಶಸ್ತಿನ ಅರ್ಜಿ ಹಾಕಿ ಮತ್ತು ಅವರೇ ಶಿಫಾರಸು ಮಾಡಿ ಪಡ್ಕೊಳ್ಳೋವಂಥ, ಅದಕ್ಕೋಸ್ಕರ ಲಾಬಿ ಮಾಡುವಂಥ ವ್ಯವಸ್ಥೆ ಇದೆ. ಏನು ಅನಿಸುತ್ತೆ ಇದ್ರ ಬಗ್ಗೆ? ಎಲ್ಲ ಭಾಳ ಕೆಟ್ಟದಿದೆ, ಭಾಳ ಕೆಟ್ಟದು. ಮೊದಲನೇದಾಗಿ ಅರ್ಜಿ ಹಾಕೋದೇ ತಪ್ಪು, ಅರ್ಜಿ ಹಾಕಿ ಪ್ರಶಸ್ತಿ ಪಡೆಯೋದು. ಹಾಗಾದರೆ ಸರ್ಕಾರದಲ್ಲಿ ಅಥವಾ ಬೇರೆ ಒಂದು ಸಂಸ್ಥೆಯವರು ನಮಗೇನು ಹೇಳ್ತಾರೆ ಅಂದರೆ, ನೀವೇನು ಮಾಡಿದ್ದೀರಾ, ನಿಮ್ಮ ಸಾಧನೆಗಳೇನು ಅನ್ನೋದು ನಮಗೆ ಗೊತ್ತಾಗೋದು ಹೇಗೆ? ನಾವೇನು ಏರಿಯಲ್ ವ್ಯೂನಲ್ಲಿ ನಿಂತ್ಕೊಂಡು ಎಲ್ಲ ಯಾರು ಏನು ಮಾಡ್ತಾರೆ ನೋಡೋಕ್ಕಾಗತ್ತಾ? ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಈಗ ನಾಟಕ ಅಕಾಡೆಮಿ ಇದೆ, ಸಾಹಿತ್ಯ ಅಕಾಡೆಮಿ, ಯಾವುದೇ ಆಗಲಿ ಅದು ಹುಡ್ಕೊಂಡು ಬಂದ್ರೇ ಅದು ಅದಕ್ಕೊಂದು ಬೆಲೆ ಬೆಲೆ ಇರುತ್ತೆ. ಎಸ್, ಈಗ ನಮಗೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇದು ನನ್ನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ನಿಮ್ಮ ಜೀವನದ ಅನುಭವಗಳು, ಬೇರೆ ಬೇರೆ ಕ್ಷೇತ್ರದ ಅನುಭವಗಳು ಮತ್ತು ಚಿಂತನೆಗಳ ಹಿನ್ನೆಲೆಯಲ್ಲಿ ನಮ್ಮ ಮಯೂರ ವಾಹಿನಿಯ ವೀಕ್ಷಕರಿಗೆ, ಕೊನೆಯದಾಗಿ ಮತ್ತು ಈಗಿನ ಯುವಕರಿಗೆ, ಯುವಶಕ್ತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನನಗಿನ್ನೂ ವಯಸ್ಸಾಗಿಲ್ಲ, ನಾನು ಹಿರಿಯ ಅಂಥೇಳಿ ಯಾರಿಗೂ ಬೋಧನೆ ಮಾಡೋ ಸ್ಥಿತಿ ಒಳಗಿಲ್ಲ. ಯಾಕೆಂದರೆ ಐ ಆಮ್ ಏಜ್ಡ್ ಬಟ್ ಐ ಆಮ್ ನಾಟ್ ಓಲ್ಡ್. ಹಾಗಾಗಿ ಏನು ಅಂದರೆ, ನಮ್ಮ ಮುಂದಿರುವ ಭಾವಿ ಜನಾಂಗ, ಅದರೊಳಗೂ ತರುಣ ಜನಾಂಗ, ಅವ್ರಲ್ಲಿ ಹೆಚ್ಚು ಶಿಸ್ತು, ಬದ್ಧತೆ, ಈ ಇದನ್ನು ಬೆಳೆಸ್ಕೋಬೇಕು. ನಾಟಕದಲ್ಲಿರಲಿ, ಸಿನಿಮಾದಲ್ಲಿರಲಿ, ಸಾಹಿತ್ಯದಲ್ಲಿರಲಿ, ಹೆಚ್ಚು ಇದರೊಳಗೆ ಬೇರೆ ಯಾವ ಉಪಾಧ್ಯಾಪಕರಿಲ್ಲದೆ ಏನೋ ಭಾಳ ನೇರವಾಗಿ, ಶುಚಿಯಾಗಿ, ಶುದ್ಧವಾಗಿ, ಪ್ರೀತಿಯಿಂದ, ವಿಶ್ವಾಸದಿಂದ, ಸ್ನೇಹದಿಂದ ಜೀವನ ನಡೆಸ್ಕೊಂಡು ಹೋಗಬೇಕು, ಅದೇ ಬದುಕಿನ ಗುಟ್ಟು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸೋಮಶೇಖರ ಅವರವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಜೀವನಾನುಭವಗಳನ್ನು, ರಸದಾರಿಯನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು. ಮಯೂರ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ. ಇದು ಈ ಕಾರ್ಯಕ್ರಮದ ವಿಶೇಷ, ಖಾರ ಪ್ರಶ್ನೆ ನೇರ ಉತ್ತರ. ಇದು ಮಂಥನ.